ಐತೆ ನನಗೂ ಓಕೆ ನಮ್ಮಮ್ಮ ಬೇಡ ಅಂತಿದ್ದಾರೆ ಯಾಕೆ ನಮ್ಮಮ್ಮಂಗೆ ಇಷ್ಟೇ ಗದ್ದೆಯಾಗ ಕಾಸು ಇರುತ್ತೆ ಈ ರೂಪ ನೀನ್ಯಾರ ನಮ್ಮ ಮದ್ವೆ ಆಗ್ತಿಯೇ ಇಂಜಿನಿಯರ್ನ ಯಾಕೆಂದ್ರೆ ಬೇಕಾದಂಗೆಲ್ಲ ಮನೆ ಕಟ್ಟಿಸ್ಕೋಬೋದಲ್ಲ ಏ ಸಹನಾ ನೀನ್ಯಾರ ನಮ್ಮ ಮದ್ವೆ ಆಗ್ತಿಯೇ ಗಂಡ್ಸನ್ನ ನಾವಾಗೋದು ಗಂಡ್ಸನ್ನೇ ಅವ್ನ್ ಹೇಗಿರ್ಬೇಕು ಅಂತ ಹೇಳೆ ಆಕಾಶ್ ಅಂತ ಹೇಳು ಮಿಂಚ್ ತರ ಇರ್ಬೇಕು ಗುರು ಇದ್ರು ಇಲ್ದಿದ್ರು ಜನ ನಟರು ಗೆಲ್ಲುತ್ತಾರೆ ಬಾಸ್ ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲು ಬಾಸ್ ಬಾಸ್ ಬಾಳೆಂದರೆ ಯುದ್ಧ ಗುರು ಏನಾದರೂ ನಗುತ್ತಾಯಿರು ದುಃಖವನ್ನು ಲೆಕ್ಕ ಹಾಕೋಗೋಳು ಯಾಕೆ ಹೇಳು ಸೋಲಿಗೆಲ್ಲ ಜಾಲಿಯಾಗಿ ತಾಟಾನಿ ಹೇಳು ಹುಳಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ ಹುಳಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ ಗುರು ಇದ್ರು ಇಲ್ದಿದ್ರು ಜನ ನಕ್ಕರು ಗೆಲ್ಲೊಂತಾನೆ ಬಾಸ್ ಬಾಸ್ ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲು ಬಾಸ್ ಬಾಸ್ ಚೇಂಜ್ ಮಾಡ ಶ್ರೀಕೃಷ್ಣನು ಗೀತೆಯಲ್ಲಿ ಎಲ್ಲರಿಗೂ ಹೇಳಿದ್ದೇನು ಸೆಂಟಿಮೆಂಟ್ ಬೇಡ ಗುರು ಅಂತ ಆದರ್ಶದ ಶ್ರೀರಾಮನು ಆ ಸೀತೆಗೆ ಮಾಡಿದ್ದೇನು ಶ್ರೀರಾನ ಪ್ರೂವ್ ಮಾಡು ಅಂತ ಮಹಾಭಾರತ ಕೂಡ ರಾಮಾಯಣ ಕೂಡ ಪ್ರಾಬ್ಲಮ್ ನಿನಗಂತೆ ನೀ ನೋಡು ಬಿದ್ದರೆ ಎಲ್ಲ ನಮ್ಮಿಂದಲೆ ಎಲ್ಲ ನಮ್ ಇಷ್ಟಕ್ಕೆ ಬಾಳೋ ತಪ್ಪಲ್ಲ ಹಿಸ್ಟ್ರಿಯಲ್ಲಿ ಮಿಸ್ಟೇಕ್ ಮಾಮೂಲಿ ಕೇಳು ಕೇಳು ಅದನ್ನೆಲ್ಲ ಬಿಟ್ಟಾಗಿ ನಿನ್ ಹಾಗೆ ನೀನು ಬಾಳು ಕೇಳು ಮರಿ ಕೇಳು ಮರಿ ಕೇಳು ಮರಿ ಬೇಡ ಬೇಕು ಮಾಡು ಮರಿ ಬಾಳು ಈ ಸ್ಪೀಡ್ ನನ್ ಕೈಲಾಗಲ್ಲಪ್ಪ ಈ ಅಮ್ಮನ್ ಸ್ಟೈಲ್ ನಮ್ಗಾಗಕ್ಕಿಲ್ಲ ನಮ್ ಸ್ಟೈಲ್ ನಾವು ಶುರು ಹಚ್ಚೋಣ ಓಕೆ ಗುರು ಇದ್ರು ಇಲ್ದಿದ್ರು ಜನ ನಕ್ಕರು ಗೆಲ್ಲೊಂತಾನೆ ಬಾಸ್ ಬಾಸ್ ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲು ಬಾಸ್ ಬಾಸ್ ಶಾಂತಿಯ ಸರ್ಪೋದಯ ಮಂತ್ರ ಕೇಳಿ ತಮ್ಮ ಲೈಫಲ್ಲಿ ತಂದುಕೊಂಡು ಯಾರು ಉಕ್ಕಲ್ಲಿಯೋ ಬದನೆಕಾಯಿ ಸಾಂಬಾರಿಗೆ ಬರೆದು ಎಂಬ ಗಾದೆ ಮಾತಿನ ಸತ್ಯ ಬಲ್ಲು ಎಲ್ರು ಬದುಕು ಎಂದರೆ ಇಲ್ಲಿ ಬೇಲಿ ಇಲ್ಲದ ಬಳ್ಳಿ ನಾವು ಬೆಳೆಯುವುದು ನಮ್ಮ ಕೈಯಲ್ಲಿ ಈ ಲೋಕವೇ ಹೀಗೆ ನೋ ಎಂದರೆ ಹೇಗೆ ನಾವು ರಾಜರು ನಮ್ಮ ಬಾಡಿಗೆ ಲೋಕನ ತಿದ್ದೋದು ನಮಗೆ ಯಾಕೆ ಬೇಕು ಹೇಳು ನಾವು ನಮ್ಮ ಬುದ್ಧಿನ ತಿದ್ಕೊಂಡ್ರೆ ಸಾಕು ಕೇಳು ಕೇಳು ಮರಿ ಕೇಳು ಮರಿ ಕೇಳು ಮರಿ ಬೇಡ ಹೋಯ್ತು ಮಾಡು ಮರಿ ಮಾಡು ಮರಿ ಮಾಡು ಮರಿ ನಿಂದೆ ಹೋಯ್ತು ಗುರು ಇದ್ರು ಇಲ್ದಿದ್ರು ಜನ ನಕ್ಕರು ಗೆಲ್ಲೊಂತಾನೆ ಬಾಸ್ ಬಾಸ್ ಯಾರ್ ಇದ್ರು ಇಲ್ದಿದ್ರು ಬಿದ್ದು ಹೋದ್ರು ಎದ್ದು ನಿಲ್ಲು ಬಾಸ್ ಬಾಸ್ ಬಾಳೆಂದರೆ ಯುದ್ಧ ಗುರು ಏನಾದರೂ ನಗುತ್ತಾಯಿರು ದುಃಖವನ್ನು ಲೆಕ್ಕ ಹಾಕೋಗೋಳು ಯಾಕೆ ಹೇಳು ಸೋಲಿಗೆಲ್ಲ ಜಾಲಿಯಾಗಿ ತಾಟಾನಿ ಹೇಳು ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ ಹುಣಾಯಿಸು ಬಾ ಮಾಮ ಹಾಡಿ ಜಮಾಯಿಸು ಬಾ ಮಾಮ
ಇಡ್ಲಿ ಕೊಡ ಬಂದ್ರಿ, ಎಷ್ಟಂದ್ರೆ ಇಡ್ಲಿ ಕೊಡೋದು? ತಂದೆ ಮರದ ಇಲ್ಲಿ ಕೊಡ್ರಿ ಅವ್ರಿಗೆ, ಕೊಡ್ರಿ ಇಲ್ಲಿ ನಿಮ್ಗೆ ಕೊಡೋಣ. ಹೌದು, ಈ ವಾಟರ್ ಕ್ಲೀನರ್ ನಾನೇ, ಸಪ್ಲೈನರ್ ನಾನೇ, ಕ್ಯಾಶ್ ಅದು ಮಾತ್ರ ನೀನೇ, ಎರಡು ಮಸಾಲೆ ಹಾಕಿ ಅದು ನಾನೇ ಹಾಕ್ಬೇಕಾ? ಬಂದ್ರು ದಂಟ್ಪಿಟ್ಗಳು ದೊಡ್ಡ ಏನಿದೆ ನಿಮ್ದು ಬೇಜಾನ್ ಬ್ಯಾಲೆನ್ಸ್ ಇದೆ. ಪರವಾಗಿಲ್ಲ, ನಮ್ಮ ಅಕೌಂಟ್ ಅಲ್ಲಿ ಬರ್ತಾರೆ, ಕಾಸು ಕೊಡ್ದೆ ತಿಂತೀರಲ್ಲ, ಹೆಂಗ್ರ ಆಗುತ್ತೆ ನಿಮ್ಗೆ? ಅಲ್ಲಿ ನೋಡ್ರು ತಿನ್ನವನ ತಗಳಿಗೂ ಕಾಸು ಕೊಡೋ ಆ ಶಂಭು ನೋಡ್ರು, ಮನುಷ್ಯ ಅಂದ್ರೆ ಅವನು ಕಂಡ್ರು ನಿಮ್ ಯೋಗ್ಯತೆಗೆ ದಿನ ಬೆಳಗಾದ್ರೆ ಓಸಿ ತಿನ್ನಕ್ ಬಂದ್ಬಿಡ್ತವೆ. ಇವನು ಮನುಷ್ಯ, ಆ ನಾಯಿಗೆ ಇನ್ನು ಇವನ್ ಬುದ್ಧಿ ಗೊತ್ತಿಲ್ಲ ಅನ್ಸುತ್ತೆ. ನೋ ಶಂಭು, ಆ ಮೂಕ ಪ್ರಾಣಿಗೆ ಒಂದ್ ತುತ್ತು ಹಾಕಿದ್ರೆ ನಿಂಗೇನೋ ಕಮ್ಮಿ ಆಗ್ತಿತ್ತು. ಇವತ್ ತುತ್ತಿಟ್ರೆ ಬಾಲ ಆಡಾಡ್ಸುತ್ತೆ, ನಾಳೆ ತುತ್ತಿಟ್ರೆ ಬಂದನ್ ಪಗ್ಗಲ್ ಕುತ್ಕೊಳ್ಳುತ್ತೆ, ನಾಳಿದ್ದು ಫ್ರೆಂಡ್ ಆಗತ್ತೆ, ಆಮೇಲೆ ಸೆಂಟಿಮೆಂಟು ಸಂಬಂಧ. ಮನುಷ್ಯನ ಜೀವನದಲ್ಲಿ ಕಾಲ ಭಾಗನು ಆಯಸಿದ್ರು ಆ ಪ್ರಾಣಿ, ನಾಳೆ ನನ್ನ ಕಣ್ಣು ಮುಂದೆ ಸಾಯುತ್ತೆ, ಆಮೇಲೆ ಅದಕ್ಕೋಸ್ಕರ ನಾನು ಅಳಬೇಕು ಕೊರಬೇಕು. ನನಗೆ ಈ ಸೆಂಟಿಮೆಂಟ್ಸು ಸಂಬಂಧ ಇದ್ಯಾವುದು ಬೇಕಾಗಿಲ್ಲ, ನಾನು ಬದುಕಿದ್ದು ಒಬ್ನೆ, ಬೆಳೆದಿದ್ದು ಒಬ್ನೆ. ತಗೊಳ್ಳಿ ಶಂಭು, ಇವತ್ತು ಗೋಕುಲ ಅಷ್ಟು ಬೇಕಣ, ಇವತ್ತಾದ್ರೂ ನನ್ನ ಹೋಟ್ಲಲ್ಲಿ ತಿಂಡಿ ತಿಂದೆ ಅಂತ ಸಮಾಧಾನ ಇರುತ್ತೆ, ದಯವಿಟ್ಟು ಕಣ, ಇವತ್ತು ಒಂದಿನ ಮಾತ್ರ ದುಡ್ಡು ಬೇಡಕ್ಕಂದ ತಗೊಳ್ಳೋ. ಪುಟಮ್ಮ, ನನಗ್ ತನ ಹೇಳ್ದೆ ನಂದೇನಿದ್ರು ಸ್ಪಾಟ್ ಸೆಟಲ್ಮೆಂಟ್, ಋಣದಲ್ಲೂ ಅಷ್ಟೇ, ಗುಣದಲ್ಲೂ ಅಷ್ಟೇ, ಹಣದಲ್ಲೂ ಅಷ್ಟೇ. ಫ್ರೀ ಊಟ ಬೇಕಂದ್ರೆ ಮೇಲಿರೋ ಭಗವಂತನ ಕರೆದ್ಬಿಟ್ಟಿಡು, ಚಿಲ್ಲರೆ ಕೊಡು. ನೀನ್ ಮಾತ್ರ ಬದಲಾಗೋದಿಲ್ಲ ಕಣ, ತಗೋ. ಬಾಕಿ ಕೊಡದೆ ತಿನ್ನಕ್ಕೇನು ಕೊಡಲ್ಲ ಅಂತಾನೆ, ಈಗ ದುಡ್ಡೇನು ಮಾಡೋದು? ನಾನು ಕೊಡ್ತೀನಿ. ಇವನಬ್ಬ ಬಾಕಿ ಇದ್ದ ಮೆಟ್ಲು ನೋ ಜಾನಿ, ಕಾಲ್ ಮೀ ಮಿಸ್ಟರ್ ಜ್ಞಾನಿ. ಯಾವಾಗ ಹೆಸರು ಚೇಂಜ್ ಮಾಡ್ಕೊಂಡಿವ್ ಅಜ್ಞಾನಿ? ಎಂಟನೇ ಮೆಂಟಲ್ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಾ? ಈ ಚಿಲ್ರೆ ಫ್ರೆಂಡ್ಸ್ ಗಳ ಚಿಲ್ರೆ ಡ್ಯೂ ಎಷ್ಟು? 250. ಇದೇ ಖುಷಿನಲ್ಲಿ ಏನು ಬೇಕಾದ್ರೂ ತಿಂದು ಇವತ್ತಿಂದ ಹೊಸ ಅಕೌಂಟ್ ಶುರು ಮಾಡಿ. ಸರ್, ನಮ್ಮ ಆಸ್ಪತ್ರೆಗೆ ಎಷ್ಟೋ ಜನ ಡಾಕ್ಟರ್ ಬಂದ್ರು ಹೋದ್ರು, ಆದ್ರೆ ನಿಮ್ ತರ ತಲೆಯವರು ಬಂದಿರಲಿಲ್ಲ ನೋಡಿ. ಬಹಳಷ್ಟು ಜನ ಬಂದಿರ್ತಾರೆ, ಆದ್ರೆ ನೀವು ಅವ್ರಿಗೆಲ್ಲ ರೈಲ್ ಹಸ್ಬಿಟ್ಟಿರ್ತೀರ ಅಷ್ಟೆ. ತಗೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ ಪ್ರಾಬ್ಲಮ್? ಎಣ್ಣೆ ಇದೆ, ಚಿಪ್ಸ್ ಇದೆ, ಉಪ್ಪಿನಕಾಯಿ ಇದೆ, ಸೋಡಾ ಇಲ್ಲ. ಸೋಡಾ ಇಲ್ಲದೆ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೋಡಾ ತಾನೇ? ಸಾಕ್ ಸಾಕ್ ಸಾಕ್, ಸ್ಟ್ರಾಂಗ್ ಆಗ್ಬಿಡುತ್ತೆ. ಚೆಸ್ ಚೆಸ್, ಎಂಜಾಯ್ ಯುವರ್ ಸೆಲ್ಫ್. ಸರ್, ಚಿಪ್ಸ್. ಅಯ್ಯೋ, ಥ್ಯಾಂಕ್ ಯು. ನಮೋ ನಮಃ. ಇವಂದೇನ್ ಪ್ರಾಬ್ಲಮ್? ಸರ್, ಅವ್ರಿಗೆ ದುಬೈ ಹೋಗೋ ಹುಚ್ಚು, ಅದಕ್ಕೆ ಹಾಳು ಭಾಷೆ. ಇವಂದೇನು ಸರ್? ಅವನ ಕೈಯಲ್ಲಿರೋ ಸಂಜೀವಿನಿ ಪರ್ವತನ ಕೆಳಗಿಳಿಸಬೇಕು, ರಾಮ ಬರೋವರೆಗೂ ಅದನ್ನ ಕೆಳಗಿಳಿಸಲ್ಲ ಅಂತ ಶಪಥ ಮಾಡ್ಬಿಟ್ಟವ್ರೆ. ಅದಕ್ಕೆ ರಾಮ 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 ಅಂತ ಜಪ ಮಾಡ್ತದೆ ಮುಂಡೆದು. ಅಷ್ಟೇನಾ? ನೋಡ್ತಾ ಇದ್ದ ನಾನ್ ಅವನ ಕೈಯಿಂದ ಹೆಂಗ್ ಕೆಳಗಿಳಿಸ್ತೀನಿ ಅಂತ. ಸರ್ ನಡೇ ಸರ್, ರಾಮಣ್ಣ ಎಲ್ಲಿ ಬಿಡಪ್ಪ? ಹನುಮ, ಇಗೋ ನಿನ್ನ ರಾಮ. ರಾಮ ರಾಮ, ಕೊನೆಗೂ ಬಂದ ಬಿಟ್ಟೆಯ ರಾಮ. ಇದನ್ನು ಎಲ್ಲಿ ಮಡಗಲಿ? ಎಲ್ಲಾದರೂ ಮಡುಗು, ಇಲ್ಲೇ ಮಡುಗು ಹನುಮ. ಆರು ತಿಂಗಳಿಂದ ಕಟಿಂಗು ಮಾಡಿಸದೆ ಕಾಯುತ್ತಲಿರುವೆ, ಇದನ್ನು ಎಲ್ಲಿ ಮಡಗಲಿ ಅಂತ? ಇಷ್ಟು ಲೇಟ್ ಆಗ ಬರೋದು ಹದಮ, ಯು ಇಡಿಯಟ್. ನಾನ್ಸೆನ್ಸ್, ನಾನು ರಾವಣನ ಜೊತೆಗೆ ಸೇರುವೆ. ಹಲೋ ಮಕ್ಕಳ, ಬನ್ನಿ ಬನ್ನಿ ಬನ್ನಿ. ಗಲಾಟೆ ಮಾಡಬಾರ್ದು, ನಿಮ್ಗೆಲ್ಲ ಹೊಸ ಬಟ್ಟೆಗಳು ತಂದಿದ್ದೀನಿ, ಒಬ್ಬೊಬ್ಬರಾಗಿ ಇಸ್ಕೊಳ್ಳಿ, ಎಲ್ಲ ನಿಮ್ಗೆ ತಂದಿರೋದು. ಮಾರುತಿ ಕೊಡು, ಒಬ್ಬೊಬ್ಬರಾಗಿ
ಗುರು ಗುರು ಗುರು, ಯಾರೋ ಹೊಸ ಬಟ್ಟೆ ಕೊಡ್ತಾ ಇದಾರೆ, ಅದು ಬಿಟ್ಟು ಬೇಕಾದ್ರೆ ಬಾ, ನೀನ್ ಬರ್ಲಿಲ್ಲ ಅಂದ್ರೆ ನಿಂದು ನಾನೇ ಇಸ್ಕೋತೀನಿ. ನೋಡಿದ್ಯಾ ಶಂಭು, ಇಂಥ ಒಳ್ಳೆಯವ್ರು ಇರೋದ್ರಿಂದ ಆಗಾಗ ಮಳೆ ಬೆಳೆ ಆಗ್ತಾ ಇರೋದು. ಇದೇನ್ ಕಮಲಮ್ಮ, ಸುರಿಯೋ ಮಳೆಗೂ ಕೊಡೋ ಬಟ್ಟೆಗೂ ಕೊಂಡಿ ಹಾಕ್ತಿದ್ಯಲ್ಲ. ಹೌದಪ್ಪ, ಬಿಡೋ ಹೂಗು ನೇಯೋ ದಾರಕ್ಕೂ ಕೊಂಡಿ ಹಾಕೊಳ್ಳಲ್ವಾ ನಾನು? ಪುಣ್ಯ ಬರೋ ಕೆಲ್ಸ ಮಾಡ್ಲಿ ಬಿಡಪ್ಪ. ಏನಿದು ಅದು? ಇವತ್ ನಮ್ ತಾಯಿ ತೀರ್ಕೊಂಡ್ ದಿವ್ಸ, ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೀಗೆ ಪ್ರತಿ ವರ್ಷ ಮಕ್ಳಿಗೆ ಬಟ್ಟೆ ಕೊಡ್ತೀನಿ. ಓಹೋ, ಪಿಂಡ ಇಡೋ ಜಾಗದಲ್ಲಿ ಬಟ್ಟೆ ಇಟ್ಟು ಕಾಗೆ ಬದಲು ಕಾಲೇಜಿನ ಹುಡುಗರನ್ನ ಕರಿತಿದ್ಯಾ? ಇಲ್ಲ. ಇವನ್ ಪಿಲ್ಟು ಪಂಚರ್ ಆಗ್ತಾನೆ, ಪಾಶ ಪಾಲಿಶ್ ಮಾಡ್ತಾನೆ, ಹನುಮ ಪ್ಲೇಟ್ ತೊಳಿತಾನೆ. ಹೀಗೆ ಒಬ್ಬೊಬ್ರು ದುಡಿದು ದುಡ್ಡನ್ನ ಕೂಡಿಟ್ಟು ಸ್ವಂತ ದುಡಿಮೆಯಿಂದ ಬಹಳ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಅಂತ ದುಡಿಮೆಯನ್ನು ಕಡಿಮೆ ಮಾಡಿ ನೀನು ಬಿಟ್ಟು ಬಟ್ಟೆ ಕೊಟ್ಟು ಏನ್ ಸೋಮೇರಿತನ ಕೆಲ್ಸಕ್ಕೆ ಬರ್ತಾ ಇದೀಯಾ? ಕಸ ಬಾಚಿ ಕಾಸು ಮಾಡೋ ಕೈಗೆ ಚಾಚೋ ಬುದ್ಧಿ ಕಲ್ಸೋದು ತಿತ್ತಿನ? ಹಾಗಿದ್ರೆ ಒಂದೆರಡು ಮಕ್ಕಳಿಗೆ ವಿದ್ಯೆ ಕಲ್ಸು, ಓದಿ ಉದ್ಧಾರ ಆಗ್ತಾರೆ. ಭಿಕ್ಷೆ ಕಲ್ಸಿದ್ರೆ ರೋಡ್ ರೋಡ್ಗೆ ಹೋಗಿ ಕೈ ಚಾಚ್ತಾರೆ. ನಿನಗೆ ಕೊಡೋ ತಾಕತ್ತೆ ಇದ್ರೆ ಇವನಿಗೆ ಅಮ್ಮ ಇಲ್ಲ, ಇವನಿಗೆ ಅಪ್ಪ ಇಲ್ಲ, ಹೂ ಮಾರೋ ಕಮಲಮ್ಮಂಗೆ ಇರಕ್ ಮನೆ ಇಲ್ಲ. ನಿನ್ ಕೊಡಕ್ಕಾದ್ರೆ ಇದನ್ ಕೊಡು ನೋಡು. ಇಷ್ಟಕ್ಕೂ ನಾನು ಇಷ್ಟೆಲ್ಲ ಮಾತಾಡೋನಲ್ಲ, ಆದ್ರೆ ಕಮಲಮ್ಮ ಅವ್ರು ಹೇಳಿದ್ರು ನೀನ್ ಮಾಡ್ತಿರೋದು ಪುಣ್ಯದ ಕೆಲ್ಸ ಅಂತ. ನಾನು ಅದನ್ನ ಇಲ್ಲ ಅಂತ ಇದ್ದೀನಿ. ಇನ್ನು ನಿನ್ನಿಷ್ಟ, ತಗೊಳ್ಳೋದು ಇವ್ರ ಇಷ್ಟ. ಮೇಡಮ್, ಮುಂದೆ ಬೆಗ್ಗಸ್ ಕಾಲೋನಿ ಇದೆ, ಬನ್ನಿ ಅಲ್ಲಿ ಹೋಗೋಣ. ಎಲ್ಲಿಗೂ ಬೇಡ, ಮನೆಗೆ ನಡಿ. ಯಜಮಾನ್ರೆ, ಏನಿದು ಜಾನಕಮ್ಮ? ಇವತ್ತು ನಿಮ್ ಹುಟ್ಟಿದಪ್ಪ. ಹೌದಲ್ಲ, ಈ ಮನೆಯಲ್ಲಿ 14 ವರ್ಷಗಳಿಂದ ಯಾವತ್ತಾದ್ರೂ ಹಬ್ಬ ನಡೆದಿದೆ ಜಾನಕಮ್ಮ? ಹಬ್ಬ ಅಂದ್ರೆ ಸಂತೋಷ ಸಂಭ್ರಮ, ಅದ್ಯಾವಾಗತ್ತೆ ಹೇಳಿ? ಹಂಚ್ಕೊಳ್ಳೋರಿದ್ದಾಗ. ಇರೋಳೊಬ್ಳು ಮಗಳು, ಅವಳು ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಅವಳು ಯಾವತ್ತು ನನ್ನ ಹತ್ರ ಮಾತಾಡ್ತಾಳೋ ಅವತ್ತೇ ಈ ಮನೇಲಿ ಹಬ್ಬ. ನಿಮ್ ಮಗಳೇ ಇವತ್ತು ನಿಮ್ ಬರ್ತ್ಡೇಗೆ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಕ್ ಹೇಳಿದ್ದು. ಏನು ಸಹನ ಇದ್ರಲ್ಲಿ ಅರೇಂಜ್ ಮಾಡಿದ್ಲಾ? ನಿಜವಾಗ್ಲು ಜಾನಕಮ್ಮ, ನಿಜವಾಗ್ಲು ಹೇಳಿದ್ಲಾ? ಹೌದು ಯಜಮಾನ್ರೆ. ಓಹ್ ಗಾಡ್, ಅವಳೇ ಇದೆಲ್ಲ ಅರೇಂಜ್ ಮಾಡಿದಾಳೆ ಅಂದ್ರೆ ಅವಳ ಬರ್ತ್ಡೇ ಗಿಫ್ಟ್ ನನ್ ಜೊತೆ ಮಾತಾಡೋದಲ್ಲ? ಇನ್ಮೇಲೆ ಇದ್ರ ಅಗತ್ಯ ಇಲ್ಲ. ಗೆಟ್ ಲಾಸ್ಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಕೇಕ್ ಕಟ್ ಮಾಡಿ ಯಜಮಾನ್ರೆ. ಅದ್ಯಾಕೆ ಸಾಧ್ಯ? ಸಹನ ಬರ್ಬೇಕು, ಮಾತಾಡಬೇಕು, ಹ್ಯಾಪಿ ಬರ್ತ್ಡೇ ಟು ಯು ಪಾಪ ಅಂತ ಹೇಳಬೇಕು, ನಾನು ಅವಳನ್ನ ಅಪ್ಕೊಂಡು ಮುದ್ದಾಡಬೇಕು. ಕಾಯಣ, 14 ವೈಟ್ ಮಾಡಿದ್ದೀನಿ, ಅರ್ಧ ಗಂಟೆ ವೈಟ್ ಮಾಡಕ್ಕಾಗಲ್ವಾ? ಕಾಯ್ತೀನಿ, ಲೆಟ್ಸ್ ವೈಟ್.
ಸಹನ, ಇವತ್ ನಿಮ್ ತಂದೆ ಬರ್ಡೇ, ವಿಶ್ ಮಾಡಮ್ಮ. ಅವ್ರಿಗೆ ಹುಟ್ಟಿದ ಹಬ್ಬ ನೆನ್ಪಿದೆ, ಆದ್ರೆ ಇವತ್ ಅವ್ರ ಹೆಂಡತಿ ಸತ್ತ ದಿನ ಅನ್ನೋದ್ ನೆನ್ಪಿಲ್ಲ ಅಲ್ಲ. ಕ್ಷಮಿಸಿ ಯಜಮಾನ್ರಿ, ಇವತ್ತಾದ್ರೂ ಸಹ ನಮ್ಮ ಮನಸ್ಸು ಬದಲಾಯಿಸ್ತಾಳೆ, ನಿಮ್ಮನ್ನು ಮಾತಾಡಿಸ್ತಾಳೆ, ನಿಮ್ಮ ಮುಖದಲ್ಲಿ ಸಂತೋಷ ನೋಡಬಹುದು ಅನ್ಕೊಂಡೆ. ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸಿ. ಉಷಾ, 14 ವರ್ಷದ ಹಿಂದೆ ನೀನು ಪ್ರಾಣ ಬಿಟ್ಟೆ, ಸಹನ ಮಾತು ಬಿಟ್ಲು. ಆವತ್ತು ನನ್ನ ಬರ್ತ್ಡೇ ಪಾರ್ಟಿ, ಕೂಡದ ಮೈ ಮರೆತಿದ್ದೆ. ನೀನು ಸಹನ ಅವತ್ತು ತುಂಬಾ ಸಂತೋಷವಾಗಿದ್ದರೆ, ಆದ್ರೆ ಅವತ್ತೇ ಆ ದೇವರು ನನ್ನ ಹೃದಯಕ್ಕೆ ಆಘಾತ ತರಬೇಕಿತ್ತು. ನನ್ನ ಜೀವನ ಕಾಪಾಡಕ್ಕಾಗದಿರೋ ಪಾಪಿ ನಾನು, ಅದರ ಪಶ್ಚಾತ್ತಾಪ ಪ್ರತಿ ಕ್ಷಣ ಪಟ್ಟಿದ್ದೀನಿ, ಬರ್ತಾ ಇದ್ದೀನಿ. ಆವತ್ತು ನಿನ್ನ ಕಾಪಾಡಲಿಲ್ಲ ಅನ್ನೋ ಬೇಜವಾಬ್ದಾರಿನ ಮನಸ್ಸಿನಲ್ಲಿ ಇಟ್ಕೊಂಡು ಸಹನ ನನ್ನ ಹತ್ರ ಇವತ್ತಿನ ತನಕ ಮಾತಾಡ್ದೇನೆ ಶಿಕ್ಷೆ ಕೊಡ್ತಾ ಇದ್ದಾಳೆ. ಅವಳು ಒಂದೇ ಒಂದ್ ಸಲ ನನ್ನ ಹತ್ರ ಮಾತಾಡಿದ್ರೆ ಸಾಕು ಅಂತ ಜೀವನ ಕೈಲಿ ಇಟ್ಕೊಂಡು ಬದುಕಿದ್ದೀನಿ. ಆ ದಿನಕ್ಕೋಸ್ಕರನೆ ಕಾಯ್ತಾ ಇದ್ದೀನಿ, ಕಾಯ್ತಾನೆ ಇರ್ತೀನಿ. ಹೂ ಕೊಟ್ಟಿದ್ದಾಯ್ತು, ಕೆಲಸ ಮಾಡೋ ದೊಡ್ಡದಲ್ಲ, ಮಧ್ಯಾಹ್ನ ಬಂದು ಪ್ರಸಾದ ತಗೊಂಡು ಹೋಗು. ಬಿಟ್ಟಿ ಪ್ರಸಾದಕ್ಕೆ ನನ್ನ ಹೊಟ್ಟೆ ಅವತ್ತು ಕಾದಿಲ್ಲ, ನನ್ನ ದುಡ್ಡು ಕೊಟ್ರೆ ಹೋಗ್ತಾ ಇರ್ತೀನಿ. ಅಂತೂ ದೇವ್ರ ದುಡ್ಡು ಬಿಡೋದಿಲ್ಲ. ಏನು ಕೆಲಸ ಮಾಡಿದ್ರೆ ನಿಮ್ ದೇವ್ರೆ ಉಂಡಿ ಇಟ್ಕೊಂಡಿರ್ಬೇಕಾದ್ರೆ ಕೆಲಸ ಮಾಡೋರು ನಾವೇ ದುಡ್ಡು ಇಸ್ಕೋಬಾರ್ದು. ಬರ್ತೀನಿ. ಹೊಸ ವ್ಯಾಪಾರ ಶುರು ಮಾಡಿದ್ದೀನಿ, ನಿನ್ನ ಆಶೀರ್ವಾದ ಬೇಕಣ. ನನ್ನ ಆಶೀರ್ವಾದ ಯಾಕೆ? ನೀನು ಹೀಗೆ ಅಂತೆ ಈ ಏರಿಯಾದಲ್ಲಿ ಬೆಳೆದಿದ್ದು ನೋಡು. ಬೋಣಿ ಬೇಕಾರೆ ಮಾಡ್ತೀನಿ, ಆಶೀರ್ವಾದ ಎಲ್ಲ ಕೇಳ್ಬೇಡ. ನೀ ಎತ್ತಿಂದ ದುಡಿಯೋನ್ಗೆ ಯಾರ ಆಶೀರ್ವಾದನು ಬೇಕಾಗಿಲ್ಲ, ತಗೋ. ಅಣ್ಣ ನನಗೆ ದುಡ್ಡು ಬೇಡ. ಅಣ್ಣ ಕೊಡು. ಒಂದ್ ನಿಮಿಷ, ಯಜಮಾನ್ರು ಬರ್ಬೇಕಾದ್ರೆ ಒಂದ್ ತಪ್ಪು ಮಾಡಿದ್ದಾರೆ. ಚಿಕ್ಕ ಹುಡುಗ, ಹೊಸ ವ್ಯಾಪಾರ, ಲಾಸ್. ಮಧ್ಯದಲ್ಲಿ ನಾನ್ ಬೇರೆ ತಗ್ಲಾಕೊಂಬಿಟ್ಟೆ. ಬನ್ನಿ ಸರ್, ಅದೇನು ತನ್ನೋಣ. ಅಡ್ಡ ಬಂದ್ರೆ ಅಡ್ಡ ಸೀಲ್ ಹಾಕ್ಬಿಡ್ತೀನಿ.
ದೇವರನಿಗೆ ಒಟ್ಟ ಬರಲ್ಲ. ಇವ್ರನ್ನ ಕರ್ಕೊಂಡೋಗಿ ಮ್ಯಾಟ್ರ್ ಸೆಟ್ಲ್ ಮಾಡಿ ವಾಪಸ್ ಕಳಿಸ್ಕೊಡ್ತೀನಿ. ಆಮೇಲೆ ಅಡ್ಡಡ್ಡನಾರ ಕುಯ್ಕೊ, ಉದ್ದುದ್ದನಾರ ಸಿಳ್ಕೊ. ಬನ್ನಿ ಸರ್. ಯಾರು ಮುಖ ನೋಡ್ತಿದ್ದೀರಾ? ಎತ್ತ ವೆರಿ ಮಚ್. ನನ್ನ ಪ್ರಾಣ ಉಳಿಸ್ಬಿಟ್ಟೆ ಇವತ್ತು. ನೋಡಿ, ಮನುಷ್ಯಂಗೆ ಯಾವಾಗ್ಲೂ ಎರಡು ಡೇಟ್ ಬರ್ದಿರುತ್ತೆ, ಒಂದು ಹುಟ್ಟೋದು, ಇನ್ನೊಂದು ಸಾಯೋದು. ನಿಮಗೆ ಇವತ್ತು ಸಾಯೋ ಡೇಟ್ ಬರ್ದಿರಲಿಲ್ಲ ಅನ್ಸುತ್ತೆ, ಎಸ್ಕೇಪ್ ಆದ್ರಿ, ಮೊದಲೊಂದು ದುಡ್ಡು ಸೆಟ್ಲ್ ಮಾಡಿ. ಅಷ್ಟೇ ತಾನೇ, ಅದನ್ನ ಕೊಟ್ಟರಾಯ್ತು. ನೋಡು, ನಿನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ, ನೀನು ಕೇಳಿದ ಸಂಬಳ ಕೊಡ್ತೀನಿ. ನನ್ನ ಜೊತೆ ಇದ್ಬಿಡು. ಇರತ್ ನಾನ್ಯಾರು, ಇಟ್ಕೊಳಕ್ ನೀವ್ಯಾರು? ಇಷ್ಟಕ್ಕೂ ಇವತ್ತು ನಿಮ್ ಸಹಾಯಕ್ಕೆ ಬಂದಿದ್ದು ತಾಕತ್ತೆ ಹೊರತು ದುಡ್ಡಲ್ಲ. ಅದು ಹಾಗಲ್ಲ. ಫಸ್ಟ್ ಒಂದು ದುಡ್ಡು ಸೆಟಲ್ ಮಾಡಿಬಿಟ್ಟು. ಹಾಂ, ಓಕೆ. ಸಾರಿ, ಪರ್ಸ್ ತರೋದು ಮರ್ತ್ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ಮನೆಗೆ ಬಂದು ತಗೊಂಡು ಹೋಗ್ತೀಯಾ? ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್, ಪ್ಲೀಸ್. ರೆಡಿಯ? ಓಹ್, ಟೆಂಡರ್ ಲೇಟ್ ಆಯ್ತು. ಮೈ ಗಾಡ್, ಅಣ್ಣ ಟೂ ಬಿಲ್ದ ಎಲ್ಲೂ ಕುಂತ್ಕೋಬೇಡಿ ಅಣ್ಣ, ನಿಮಗ್ ಪೈಲ್ಸು. ಲೇಯ್, ಬರಲಿ, ಒಂದ್ ಮೈಕ್ ಸೆಟ್ಟು ಸ್ಯಾಮೇನ್ ಹಾಕ್ಸ್ಕೊಡ್ತೀನಿ, ಎಲ್ರಿಗೂ ಅನೌನ್ಸ್ ಮಾಡು. ನೀ ಅಬ್ಬನಿ ಟೆಂಡರು ರಾಮನಾಥ್ ಆಗೋಯ್ತಣ್ಣ, ನಮಗ್ ಸಿಗ್ಲಿಲ್ಲ. ಹೇಳು ಮಾಧವ ನಾಯ್ಡು. ನಾನು ಒಂದು ಗೊತ್ತಾಯ್ತಾ? ಕಂಗ್ರ್ಯಾಚುಲೇಷನ್ ಅಪ್ಪ, ಪ್ರಾಜೆಕ್ಟ್ ನಿಂಗೆ ಆಯ್ತಂತೆ. ಹೌದು. ವೆರಿ ಗುಡ್. ಅಂದಂಗೆ ಬೆಳಿಗ್ಗೆ ಯಾರೋ ನಿನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರಂತೆ. ಓ ಸಾರು ರಾಮು, ಕಾಲ ಸರಿಯಾಗಿಲ್ಲ. ನಾಯ್ಡು, ಕಾಲದ ಬಗ್ಗೆ ಮಾತಾಡ್ಬೇಡ. ಕೆಲಸ ಮಾಡದೆ ಕಾಲ ಕಳೆಯೋನು ಕೆಲಸ ಮಾಡೋನ್ ಕಾಲ ಹಿಡಿತಾನೆ. ನಾನೇನು ನಿನಗ್ ಗೊತ್ತು, ನೀನೇನು ಅಂತ ನನಗೂ ಗೊತ್ತು. ಏನಂತೀಯ? ಇಲ್ಲಪ್ಪ, ನಮ್ಮ ಅಮ್ಮ ಸತನ ಏನು ಮಾಡಿಲ್ಲ ರಾಮೇಶ್. ಅದೇನೇ ಇರಲಿ, ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನೀನು ಹೀಗೆ ಪ್ರತಿ ಸಲ ನನ್ನ ವಿರುದ್ಧ ಕಾಂಪೀಟ್ ಮಾಡ್ತಾ ಇರೋದಕ್ಕೆ ನಾನು ಗೆಲ್ತಾ ಇರೋದು, ಬೆಳೀತಾ ಇರೋದು. ಸೊ
ಆಲ್ ದಿ ಕ್ರೆಡಿಟ್ ಗೋಸ್ ಟು ಯು ಬಾಯ್ ಟೇಕ್ ಕೇರ್ ಏನಾಯ್ತಣ ಲೈಟ್ ಆಗಿ ಮಾನ ಹೋಯ್ತು ಬಟ್ ಐ ಆಮ್ ಹ್ಯಾಪಿ ಅಲ್ಲ ಕಣೋ ಆ ಪ್ರಾಜೆಕ್ಟ್ ನನಗ್ ಸಿಕ್ಕಿದ್ರೇನೋ ರಾಮನಾಥಂಗ್ ಸಿಕ್ಕಿದ್ರೇನೋ ಅಲ್ವಾ ಹೌದಣ್ಣ ಆ ರಾಮನಾಥನ್ ಕಾಪಾಡ್ದನ್ ಎವ್ರಾ ನಂಗೊಂತತ್ತು ಅಣ್ಣ ತೂಗು ಐರ ಕೊಡಲ್ವಾ ಬೇಡ ಅನ್ನ ಸಾಂಬಾರ್ ಯಾಕೆ ತಿಂತೀಯ ಶಂಭು ಚಿಕನ್ ತರಿಸ್ಲಾ ಬಿರಿಯಾನಿ ತಂದೂರಿ ನನ್ನ ಹೆಸರು ಮಾಧವ ನಾಯ್ಡು ಅಂತ ಜಗತ್ನಲ್ಲಿರೋ ಒಳ್ಳೆಯವರಲ್ಲಿ ನಾನು ಒಬ್ಬ ಹಂಗಂತ ಯಾರು ಹೇಳೋದಿಲ್ಲ ಮೊನ್ನೆ ನೀನು ಒಬ್ಬನ ಕಾಪಾಡ್ದಲ್ಲ ಅದ್ರಲ್ಲಿ ನನಗದ್ ಲಾಸು ಒಂದು ದೊಡ್ಡ ಪ್ರಾಜೆಕ್ಟೇ ಮಿಸ್ ತಮಾಷೆನ ನನ್ ಟೆನ್ಷನ್ ಆಯ್ತದೆ ಬಿಪಿ ಬಿಪಿ ರೈಸ್ ಆಗ್ತದೆ ಅಪ್ಪುಡು ನನ್ ಚಡನ್ ಹೋತಾನು ಇಪ್ಪುಡು ನೀನ್ ಎಂದಕ್ ವಚ್ಚಾನಂತೆ ನನ್ ತಲೆ ಮೇಲೆ ಅಣೆ ನಿನ್ ತಲೆ ತೆಗಿಯಕಲ್ಲ ನಿನಗ್ ವಾರ್ನಿಂಗ್ ಕೊಡಕ್ಕೂ ಅಲ್ಲ ನಿನ್ನ ನನ್ ಕಡೆಗ್ ಬ್ಯಾಂಕ್ ಕರಿಯಕ್ಕೂ ಅಲ್ಲ ನೀನ್ ನನ್ ಕಡೆಗ್ ಬರ್ದಿದ್ರು ಪರವಾಗಿಲ್ಲ ಆ ರಾಮನಾಥನ್ ಕಡೆಗ್ ಮಾತ್ರ ಹೋಗ್ಬೇಡ ನಿನಗೆ ಕಣ ಹೇಳದಲ್ಲ ಯಮಂಗೆ ಚೌಕ್ ಕೊಟ್ಟು ಬದುಕ್ ಬಂದವ್ ನಾನು ನನ್ನ ದಿನ ಕಾಪಾಡ ನೀ ಅಬ್ಬ ಶಂಭು ಶಂಭು ಕೂಲ್ ಡೌನ್ ಕೂಲ ಡೌನ್ ಆಗ್ಬಿಡು ಮತ್ತೇನಾರು ಇದ್ರೆ ನಾ ಬಂದ್ ಮಾತಾಡ್ತೀನಿ ಹೇಳಣ್ರ ರಂಡ್ರ ರೈ ಇವ್ ನಿಂಗೆ ಬಿಟ್ಬಿಟ್ಟು ಹೋಗೋದ್ ಬೇಡಣ ನೀವು ಇಲ್ಲ ಎತ್ ಬಿಡ್ತೀನಿ ಹುಡ್ದಾರ ಕಟ್ಟಿದೇನು ಮೊದ್ಲು ಪ್ಯಾಂಟ್ ಎತ್ಬಿಟ್ ಕಟ್ಟು ಎತ್ಬಿಡ್ತಾನ ಎತ್ಬಿಡ್ತಾನಲ್ಲೇ ನಿಮ್ಮಂತ 30 ಜನ ಇಟ್ಕೊಳ ಬದಲು ಅವನಂತ ಒಬ್ಬನ ಇಟ್ಕೊಂಡ್ರೆ ಸಾಕು ಇಟ್ಕೊಳ್ಳೋ ಟೈಮ್ ಬರುತ್ತೆ ಬರ್ಲಿಲ್ಲ ಅಂದ್ರೆ ಎತ್ತೋ ಟೈಮ್ ನಾನು ಹೇಳ್ತೀನಿ ಇವಾಗ ಗಾಡಿ ಎತ್ತಲ್ಲ ನೀ ಬರಣ್ರಿ ಕೊಟ್ಟಣ್ರ ಕೊಟ್ಟಣ್ರ ರಾಮೋ ರಾಮೋ ಗ್ರೇಟ್ ಗ್ರೇಟ್ ನಿನಗ್ ಸಿಕ್ಕಿರೋ ಪ್ರಾಜೆಕ್ಟ್ಗೆ ಇಷ್ಟು ದೊಡ್ಡ ಪಾರ್ಟಿ ಕೊಡ್ತಾ ಇದೀಯಾ ಆದ್ರೆ ನನ್ ಕರೆಯೋದೇ ಮರ್ತ್ ಬಿಟ್ಟೆ ನೀನು ಹಿತಾ ಬಾಯ್ಸ್ ಅವ್ರನ್ನ ನಾನು ಯಾವತ್ತೂ ಮರ್ತಿಲ್ಲ ಅಂದ್ರೆ ನಾನು ಅರ್ಥ ಆಯ್ತು ಅರ್ಥ ಆಯ್ತು ಆದ್ರೆ ಕಾಂಪಿಟೇಷನ್ ಗೆದ್ದವ್ರನ್ನ ವಿಸ್ ಮಾಡೋದ್ ನನ್ ಸ್ಟೈಲ್ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಬಿಸ್ನೆಸ್ ಮ್ಯಾಗ್ನೆಟ್ ಅಪ್ಪ ನೀನು ಶಂಭು ಹಾಳಾದ ಗಾಳಿ ಹಾಯ್ ಶಂಭು ವಾಟ್ ಎ ಸರ್ಪ್ರೈಸ್ ನೀನು ಬರ್ತೀಯ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಟ್ಸ್ ಓಕೆ ಬಾ ಕಮ್ ಆನ್ ಫ್ರೆಂಡ್ಸ್ ಇವತ್ತು ಪಾರ್ಟಿಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಂಭು ದ ಗ್ರೇಟ್ ಶಂಭು ಇವತ್ತು ನಾನು ಬದುಕಿದ್ದೀನಿ ಈ ಪಾರ್ಟಿ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವನೇ ಅದನ್ನ ಇನ್ನೊಂದಿನ ಮಾತಾಡೋಣ ಎನಿವೇ ಶಂಭು ಥ್ಯಾಂಕ್ ಯು ವೆರಿ ಮಚ್ ನನಗೆ ಥ್ಯಾಂಕ್ಸ್ ಬೇಡ ಕೊಡೋ ದುಡ್ಡು ಕೊಟ್ರೆ ತಗೊಂಡು ಹೋಗ್ತಾ ಇರ್ತೀನಿ ಹೇಯ್ ಅದೊಂದು ಸ್ಮಾಲ್ ಅಮೌಂಟ್ ಕೊಟ್ರಾಯ್ತು ಫಸ್ಟ್ ಎಂಜಾಯ್ ದ ಪಾರ್ಟಿ ಏನ್ ಬೇಕಾದ್ರೂ ತಿನ್ನು ಏನ್ ಬೇಕಾದ್ರೂ ಕುಡಿ ಏನ್ ಬೇಕಾದ್ರೆ ದುಡಿದೇ ಇರೋ ಜಾಗದಲ್ಲಿ ಅನ್ನಾನು ಹಣಾನು ಮುಟ್ಬಾರ್ದು ಅನ್ನೋದೇ ನನ್ನ ಪಾಲಿಸಿ ಒಬ್ಬ ಗ್ರೇಟ್ ಪರ್ಸನ್ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿಲ್ವಾ ನೋಡಿ ನನಗೆ ಹಿಂದೆ ಒಂದ್ರ ಮುಂದೆ ಒಂದ್ರ ಮಾತ್ರ ಅಭ್ಯಾಸ ಇಲ್ಲ ಇಷ್ಟಕ್ಕೂ ನನಗ್ಯಾರು ಗ್ರೇಟ್ ಅಂತ ಅನಿಸ್ತಾ ಇಲ್ಲ
ಕೂಲ್ ಡೌನ್ ಕೂಲ್ ಡೌನ್. ಇಟ್ ಸಣ್ಣ ವಿಚಾರಕ್ಕೆ ಅಪ್ಸೆಟ್ ಆಗ್ತೀಯಾ? ಈ ಗಾನಿ ನಮ್ಮನೆಯವನು, ಮೈ ರಿಲೇಟಿವ್, ನಮ್ಮನ್ನೆಲ್ಲ ನಿನ್ ಫ್ರೆಂಡ್ಸ್ ಅನ್ಕೋ. ಓಕೆ, ಹಿಂದೆ ಚೂರಿ ಇಟ್ಕೊಂಡು ಮುಂದೆ ಚೇರ್ಸ್ ಅನ್ನೋ ಸರ್ಕಲ್ ನನಗೆ ಬೇಕಾಗಿಲ್ಲ. ಈ ಶಂಭುಗೆ ಸಮಾಜ ಸೆಂಟಿಮೆಂಟ್ ಅಡ್ಜಸ್ಟ್ ಆಗಿಲ್ಲ, ಆಗಲ್ಲ. ನಂದೇನಿದ್ರು ಒನ್ ಮ್ಯಾನ್ ಶೋ. ಓಕೆ, ಅವಳು ನಮ್ ರಾಮ ಮಗಳಲ್ವಾ? ಅಯ್ಯೋ ಏನ್ ಚೆನ್ನಾಗ ಅವಳಲ್ಲ. ಹಲೋ ಫ್ರೆಂಡ್ಸ್, ಬನ್ನೇ ಬನ್ನೇ ಬನ್ನೇ. ಲೇಡೀಸ್ ಸರ್ಸ್ ಅಂಡ್ ಜೆಂಟಲ್ಮೆನ್ಸ್, ಇವತ್ತು ಇದೇ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ರಾಮೋತ್ರ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಏನಂತಂದ್ರೆ, ಆಸ್ತಿ ಅಂತಸ್ತು ಲೆವೆಲ್ಲು ಮನಿ ಡ್ರೆಸ್ಸು ಎಲ್ಲದರಲ್ಲೂ ನಾನು ರಾಮು ಪೇಪ್ಟಿ ಪೇಪ್ಟಿ. ಸೊ ರಾಮುಗೂ ಒಬ್ಬ ಮಗಳಿದ್ದಾಳೆ, ನನಗೂ ಒಬ್ಬ ಮಗ ಇದ್ದಾನೆ. ರಾಮು ಒಪ್ಪಿದ್ರೆ ನಾವಿಬ್ರು ಬೀಗರಾಗ್ಬಹುದು. ಏನಂತೀರ ರಾಮು? ಆಗ್ಬಹುದು, ಖಂಡಿತ ಆಗ್ಬಹುದು. ನಿನ್ ಮಗನು ನಿಂತರ ಕಲಬೆರಕೆ ಅಲ್ಲ ತಾನೆ? ಸ್ನೇಹ ನೋಡ್ಕೊಂಡು ನಿಧಾನ ಕೊಡ್ಸು, ಎಕ್ಸಿಬಿಷನ್ ಇರೋದು ನಾಳಿದ್ದು. ಸುಮ್ನೆ ಮಾತಾಡಿಸಿ ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡ್ತಾರೆ. ಇದನ್ನ ನೋಡ್ಕೊಂಡು ನೋಡ್ಸೆ. ನಾನೇ ಮಾಡ್ಲಿ, ಅವನ ಅಡ್ಡ ಬಂದ್ಬಿಟ್ಟ. ಏಯ್ ಅಬ್ಬಾ, ತಾಜ್ ಮಹಲ್ ಏನೂ ಆಗಿಲ್ಲ. ಏನ್ ಮಾಡ್ತಿದ್ಯಾ? ಟೈಮ್ ನೋಡ್ತಾ ಇದೀನ. ಎರಡು ವಾಚ್ ಅಲ್ಲೂ ಟೈಮ್ ನೋಡ್ತಿದ್ದೀನಿ. ಇದ್ರಲ್ಲಿ ಚಿಕ್ಕ ಮುಳ್ಳು ಇದೆ, ಇದ್ರಲ್ಲಿ ದೊಡ್ಡ ಮುಳ್ಳು ಇದೆ. ಏನೋ ಹೋದಂಗ ಆಯ್ತಲ್ಲ ಗಾಳಿ. ಪೇಷಂಟ್ಸ್ನೆಲ್ಲ ಹಿಂಗ ನೋಡ್ಕೊಳ್ಳೋದು, ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಬೇಡವ? ಸಾರಿ ಡಾಕ್ಟ್ರ, ಹಿಂಗ್ ನೋಡ್ಕೊಂಡು ನಿಮ್ ಮಕ್ಕ ಬಿಟ್ಟು ಮುಗ ಪಂಕ್ಚರ್ ಮಾಡ್ಬಿಟ್ಟವ್ರೆ, ಹಿಂಗ್ ಚೆನ್ನಾಗಿ ನೋಡ್ಕೊಂಬಿಡಿ ಅಷ್ಟೇ. ಕಾಪಿ ಆಶುಗಲ್ಲಸ್ಸು ಅದೇ ಇದು ಸಾಕಿರೆ ಕೊಡ್ತೀನಿ. ಈ ನೂಜನ್ ಮಕ್ಕಳು ಸಮಾಸ ಮಾಡಿ ಶುಗರ್ಲೆಸ್ ಅಂತಾನೆ, ಶುಗರ್ ಕೇಳ್ತಾನಲ್ಲ ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ನೀವು ಮಾಡಿದ್ದೇನು? ಮಿಕ್ಸಿಂಗು ಮತ್ತೆ ಶುಗರ್ಲೆಸ್ ಬಾಡಿಗೆ? ಶುಗರ್ ಅದು ಹೊಟ್ಟೆಲ್ ಇರೋ ಕಾಫಿಗೆ. ಇಷ್ಟು ಗೊತ್ತಿಲ್ಲರೋ ನೀನು ಒಬ್ಬ ಇಂಜಿನಿಯರ, ಅದೇನ್ ಬಿಲ್ಡಿಂಗ್ ಕಟ್ತೀಯ ಏನು? ಅಯ್ಯ, ಇವನ ಬಗ್ಗೆ ಸ್ವಲ್ಪ ಜೋಪಾನವಾಗಿರು. ಇವನ್ ಹೊಟ್ಟೆಗೆ ಅಕ್ಕಿ ಬೇಳೆ ಖಾರದ ಪುಡಿ ಎಲ್ಲ ಹಾಕೊಂಡು ಸ್ಟೌವ್ ಮೇಲೆ ಕೂತ್ರು ಕೂತ್ ಬಿಟ್ಟ. ಅವನ್ ಅಡ್ಬಿಟ್ಟ ಅದ್ ಮೊದಲನೇ ದಿನ ಮಾಡಿದ್ದೆ ಅದು. ಹೋಗಿ ಆಹಾ, ನನಗೆ ಹೇಳ್ತೀಯಾ? ನಿನ್ ತರ ಅಡ್ಡಾದಿಡ್ಡಿ ಓಡಿಸೋಕೆ ನಾನೇನು ಎಲ್ಬೋರ್ಡಲ್ಲ. ಈ ಸತಿ ಮಾತ್ರ ಪ್ರೈಸ್ ಮಿಸ್ ಆಗ್ಲೇಬಾರ್ದು. ಓಕೆ, 100%. ಸಾರಿ ಸರ್.
ಅವ್ನ್ ಯಾಕೆ ಸಾರಿ ಹೇಳ್ತೀಯ? ನಿನ್ನಿಂದ ತಾಜ್ಮಹಲ್ ನೋಡಿದೆ ಏನಾಯ್ತು ಅಂತ, ನಾನು ಎಷ್ಟು ಪ್ರೀತಿಯಿಂದ ಮಾಡಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟೆ. ನನ್ ಕೈ ಬೇರೆ ಹಬ್ಬು ಆಯ್ತು. ಏನೋ ನಮ್ ಶಂಭುಗೆ ಅವಾಗ ದೊಡ್ಡದಾದನ. ನನ್ಗೆ ಯಾಕೆ ಬೈತಾ ಇದ್ಯಾ? ಸಿಟಿಲ್ ಗಾಡಿ ಓಡಿಸ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇರ್ಬೇಕು. ಏಯ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನೇನು ನಿನ್ನಿಂದಾನೇ ಹೊಡೆದಿದ್ದು, ಇವತ್ತು ನಿನ್ನಿಂದಾನೇ ಹೊಡೆದಿದ್ದು. ರಾತ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದೆ ಗೊತ್ತಾ ಅಲ್ವೇನೆ? ಅದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ಲೈಫಲ್ಲಿ ಫೀಲಿಂಗ್ಸ್ ಇಲ್ಲ, ಹಾರ್ಟ್ ಅಲ್ಲಿ ಪ್ರೀತಿ ಇಲ್ಲ, ಜವಾಬ್ದಾರಿ ಮೊದಲೇ ಇಲ್ಲ, ಸಿಕ್ಕ ಕೆಳಗೆ ಗೋಳಿ ತರ ನುಗ್ತೀಯ. ನೋಡೋ ಸುಮ್ನೆ ನನ್ ಕಣಕ್ ಪಡ, ನಾನ್ ಸರಿ ಇಲ್ಲ. ಹೌದು, ನಿನ್ ಸರಿ ಇಲ್ದೇ ಇರೋದಿಕ್ಕೆ ಹೀಗಾಗಿದ್ದು. ಏಯ್ ಏನು, ಒಂದ್ ಬೆಂಡ್ ಮುರಿದೋಗಿದ್ ಇಷ್ಟೊಂದೆಲ್ಲ ಮಾತಾಡ್ತೀಯಾ? ಅವನ ಕೊನೆಯಲ್ಲಿ ಕೊಟ್ಟೋದ್ನಲ್ಲ ಲುಕ್ಕು, ಅದನ್ ನೋಡ್ತಾ ಇದ್ರೆ ನಿನ್ಗೇನೋ ಕಾದಿದೆ ಅನ್ಸುತ್ತೆ. ಅವನೇನಾದ್ರೂ ಮಾಡ್ತಾನೆ ಅಂತ್ಯಾ? ಯಾಕೋ ಕಿರ್ಚ್ಕೊಂಡ ಇವನು? ಅದ್ನ ಯಾಕೆ ಕೇಳ್ತೀಯ ಮಗ? ಇವತ್ ಶಂಭುಗೆ ಒಬ್ಳು ಸರಿಯಾಗಿ ಅಟ್ಕಾಯಿಸ್ಕೊಂಡಿದ್ಲು. ಯಾರು? ಹೆಂಗ್ಸ ಹುಡುಗಿ ಕಣೋ, ಅವಳು ಎಷ್ಟು ಬೈದ್ರು ಬೊಂಬಾಟ ಕಾಣಿಸ್ತಾ ಇದ್ಲು. ಅವಳ ಮುಂದೆ ಅಣ್ಣನ್ ಮೀಟ್ರು ಆಪ್. ಅವಳೇನಾದ್ರೂ ಇವನ್ನ ಲವ್ ಮಾಡ್ಬೇಕು, ಲವ್ ಮಾಡಿ ಮದ್ವೆ ಆಗ್ಬೇಕು, ಆಮೇಲೆ ಇಬ್ರು ಹನಿ ಮೂನ್ಗೆ ಅಂತ ಹೊರಟ್ರೆ. ಜಾಗ ಕೊಡೆ
ಪ್ರಾಮಿಸ್ ಕಣೆ ಹೇ ಡಬ್ಬು ಗಿಬ್ಬು ಮಾಡೋದಿಲ್ಲ ಪ್ರಾಮಿಸ್ ಕಣೆ ನನ್ನ ಪ್ರತಿ ನರ ನಾಡಿ ನಿನ್ನ ಸೆರೆಯಬೇಕೆಂದಿತು ಎಷ್ಟೇ ಸುಖ ಕೊಡು ನೀನು ಎಂದು ಸದಾ ಸಾಕಾಗದು ಹೌದೇನು ಜನ ನೀನಂದ ಪ್ರಾಣ ಲೈಫ್ ಎಲ್ಲ ನೀನೇ ಓದಾಳಿ ಬರ ಸುತ್ತೋಕೆ ಬರ ಕೇಳೋಕೆ ರೈಸಿದೆ ತಿಳಿದು ಏ ಈ ಹಾಟು ಬಿಟ್ಟು ಹೊಸ ಟುವೆಟ್ಟು ಹಾಡೈತೆ ಕೇಳು ನೀನೀಗ ಮರ ಸುತ್ತೋದು ಅದೀಗ ಓಲ್ಡು ಹೊಸ ತರ ಕಲಿತಕೋ ಜೀವವ ಕೊಡುವೆ ಹಾರ್ತಿಗೆ ಜಾಗ ಕೊಡು ಒಳ್ಳೆ ಸಾಂಗು ಯಾಕೆ ಗುರು ಕೆಡಿಸ್ಬಿಟ್ಟೆ ಯಾಕೆ ಅಡ್ಡ ಬೀಳಕ್ ಇವತ್ ತಾಜ್ ಮಹಲ್ಲು ಇಲ್ಲ ಬೀಳ್ಸಕ್ ನನ್ ಫ್ರೆಂಡು ಇಲ್ಲ ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ಬ್ ಮಾಡ್ತಿರೋದು ನೀನು ಇಲ್ಲ ನೀನು ನನ್ನ ಇಡೀ ರಾತ್ರಿ ನನ್ನ ನಿದ್ದೆ ಬಂದಿಲ್ಲ ಗೊತ್ತಾ ಏನ್ ನೀನ್ ಹೇಳಿದ್ದು ನಾನು ಮನುಷ್ಯನೇ ಅಲ್ವಾ ನನಗೆ ಬದುಕೋ ಯೋಗ್ಯತೆನೇ ಇಲ್ವಾ ಖಂಡಿತ ಇಲ್ಲ ಬದುಕೋಕೆ ಬಾಡಿ ಇದ್ರೆ ಸಾಲ್ದು ಭಾವನೆನು ಬೇಕು ಬೀದಿ ಬಸವಂತರ ಅಲಿತಿದ್ರೆ ಸಾಲ್ದು ಜವಾಬ್ದಾರಿನೂ ಇರ್ಬೇಕು ನನಗದ್ರ ಅವಶ್ಯಕತೆ ಇಲ್ಲ ಒಂದ್ ತಿಳ್ಕೊ ಹೀಗ್ ಹೇಳೋ ನೀನು ಯಾವತ್ತೂ ಹೀಗೆ ಇರಲ್ಲ ಸಮಾಜ ಸೆಂಟಿಮೆಂಟ್ ಬೇಡ ಅನ್ನೋ ನೀನು ಒಂದೇ ಒಂದ್ಸಲ ಪ್ರೀತಿನ ಹತ್ತಿರದಿಂದ ನೋಡು ಆಗ ನೀನು ನೀನಾಗಿರಲ್ಲ ತೋರ್ಸು ಅದನ್ನು ನೋಡಬೇಕು ಒಂದ್ ನಿಮಿಷ ಇಲ್ಲೇ ಇರು ಬರ್ತೀನಿ ಮಗು ಹುಷಾರು ತುಂಬಾ ಥ್ಯಾಂಕ್ಸ್ ಏಯ್ ಏನಿದು ಮಗು ಇದನ್ನ ಕರ್ಕೊಂಡು ಹೋಗಿ 24 ಗಂಟೆ ನಿನ್ ಜೊತೆನೆ ಇಟ್ಕೋಬೇಕು ಯಾರ ಕೈಗೂ ಕೊಡಬಾರ್ದು ತಗೊಂಬಂದ್ರೆ ನೀನ್ ಬಾ ಆಮೇಲೆ ಮಾತಾಡೋಣ ಇವತ್ತಿದೆ ನಿನ್ ಹಬ್ಬ ಏನ್ ಹೇಳ್ತಾ ಇದೀಯಾ ನಡಿ ನಿನ್ ನೋಡ್ಕೊಳ್ಳೋದೊಂದ್ ದೊಡ್ಡ ವಿಷಯ ಅಂತಳಲ್ಲ ಅವಳಗೆ ನನ್ ಬುದ್ಧಿ ಇದೆಯಾ ನನ್ನೇನ್ ಪ್ರೈವೇಟ್ ಬಾತ್ರೂಮ್ ಅನ್ಕೊಂಡಿದ್ಯಾ ಸ್ವಲ್ಪ ಮನೆ ಮರೆಯದ ಬೇಡ ನಿನ್ಗೆ ಎತ್ಬಿಡ್ದೆ ನಿನ್ನ ಹಲೋ ನಾನು ನನ್ ಜೀವನದಲ್ಲೇ ಯಾರಿಗೂ ಯಾವತ್ತೇನ್ ಕೊಡಿಸ್ದವನಲ್ಲ ಮರ್ಯಾದಿಂದ ಅದನ್ನ ತಿನ್ನು ಸುಮ್ನೆ ಗಾಂಚಲಿಗಳ್ ಮಾಡ ತಿನ್ನು ಶಂಭು ನಿನಗೇನು ಬುದ್ಧಿಗಿದೆ ಇದೇನೋ ಈ ಮಗುಗಿನ ಒಂದ್ ವರ್ಷ ಕೂಡ ತುಂಬಿಲ್ಲ ಅಷ್ಟ್ರಲ್ಲಿ ಇದೆಲ್ಲ ಕೊಟ್ಟು ತಿನ್ನೋದ್ರೆ ಹೇಗೋ ತಿನ್ನುತ್ತೆ ಇದಕ್ಕೆ ಹಾಲು ಅನ್ನ ಕ್ಯೂಜಿ ಕೊಟ್ರೆ ತಿನ್ನುತ್ತೆ ಗೊತ್ತಾಯ್ತಾ ಅದು ಬೇರೆ ಇದಕ್ಕೆ ತರ್ತಿಟ್ಬಿಟ್ಟ ಹಲೋ ಶಂಭು ಯಾರ್ದ ಈ ಮಗು ನಮಗ್ ಗೊತ್ತಿಲ್ಲದೆ ಏನಾದ್ರೂ ಹೆತ್ಬಿಟ್ಟೇನೋ ನನ್ ಮಕ್ಳ ಸುಮ್ನೆ ತಲೆ ಕೆಡಿಸ್ಬಿಡಿ ಆಮೇಲೆ ಕೆಟ್ಟದಾಗ ಏನಾದ್ರು ಬಯಸ್ಕೋತೀರಾ ನೋ ಶಂಭು ಯಾರ್ದು ಈ ಮಗು ನಮ್ಗೂ ಸ್ವಲ್ಪ ಕೂಡ ಆಧರಿಸ್ಬಿಟ್ಟು ಕೊಡ್ತೀವಿ ಬಚ್ಚಿನ ಬಚ್ಚಿನ ಇನ್ 24 ಗಂಟೆ ಈ ಮಗು ತಂಡಕ್ಕೆ ಯಾರು ಬಂದ್ರ ಕೈ ಕಾಲು ಬಿಡ್ತೀನಿ ಬಿಡದಾರೆ ಓಹೋ
ನಿನಗೆ ಊಟ ಹಾಕದೆ ದೊಡ್ಡ ತಪ್ಪು, ಅದರಲ್ಲಿ ಇದು ಬೇರೆ. ನೋಡು, ಈಗಾಗ್ಲೇ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸತಾಯಿಸಿದ್ಯಾ, ಮತ್ತೆ ಅದನ್ನೇ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಆಮೇಲೆ ಏನು ಸುಮ್ಮನೆ ಬ್ಯಾ 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 ಅಂದ್ರೆ ಯಾರಿಗೇನು ಅರ್ಥ ಆಗುತ್ತೆ? ಬಾಯ್ ಬಿಡಿ, ಮಾತಾಡ್ಬೇಕು ತಾನೆ. ಸಾರಿ, ನಮಗ ಮಾತು ಬರಲ್ಲ. ಓ ಸರಿ ಸರಿ ಸರಿ, ನೀನ್ ಬರ. ನಾನು ಸುಮ್ಮನೆ ಇರ್ಲಾರ್ದ ಇದನ್ನ ಬೇರೆ ಕಟ್ಕೊಂಡು ಕತ್ಲಾಡ್ತಾ ಇದ್ದೀನಿ. ಪುಟ್ಟಮ್ಮ ಪುಟ್ಟಮ್ಮ, ನಾನು ಶಂಭು ಬಂದೆ ಇರಪ್ಪ. ಅಳ್ಬೇಡ. ಏನು ಇದಿಷ್ಟೊತ್ತಿನಲ್ಲಿ? ಯಾಕೋ ತುಂಬಾ ಅಳ್ದಿದ್ದಾನೆ ಪುಟ್ಟಮ್ಮ. ಅಯ್ಯೋ ಅಯ್ಯೋ, ನೀನ ಬುದ್ಧಿಗಿದೆ ಇದೇನೋ ನಿನ್ಗೆ? ಹೋಗಿ ಹೋಗಿ ಎದೆ ಹಾಲು ಕುಡಿಯೋ ಮಗನ್ ಕರ್ಕೊಂಡ್ ಬಂದಿದ್ಯಲ್ಲ, ಏನಪ್ಪ ಮಾಡೋದೀಗ? ಏನ್ ಮಾಡೋದು? ಹಾ, ಯೋಚನೆ ಮಾಡ್ಬೇಡ. ಮೊನ್ನೆ ತಾನೆ ಮೂಲೆ ಮನೆ ಶಾರದಮ್ಮನ್ಗೆ ಹೆರಿಗೆ ಆಯ್ತು, ಅಲ್ಲೋಗಿ ಹಾಲು ಕುಡ್ಸ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ನಿಂತಿರು, ಹಸು ಕುಸುಮ್ ಕರ್ಕೊಂಡ್ ಬಂದು ಪಾಡ್ ಪಡ್ತಾ ಇದೀನಿ. ನೀನು ಏನ್ ಮಾಡೋದು? ಹೊಟ್ಟೆ ತುಂಬ ರೀ. ಸದ್ಯ ಅಳು ನಿಲ್ಸ್ತಲ್ಲ, ಕೊಡು ನೋಡು. ಇದ್ರ ಹಾಲ್ ದುಡ್ಡು ಎಷ್ಟಾಯ್ತು ಅಂತ ಹೇಳು, ಬೆಳಗ್ಗೆ ಕೊಟ್ಬಿಡ್ತೀನಿ. ನೋಡೋ, ನಂಗೆ ರೇಗ್ಸ್ ಬೇಡ, ನನ್ನ ಕೈ ಏನಾದ್ರು ಸಿಗ್ಬೇಕಿದ್ರೆ ತಲೆ ಬೀಸ್ಬಿಡ್ತಿದೆ. ಕುಡಿಯೋ ನೀರಿಗೆ, ಬೀಸೋ ಗಾಳಿಗೆ, ತಾಯಿ ಹಾಲಿಗೆ ಯಾವತ್ತೂ ಯಾರು ಋಣ ಚುಕ್ತ ಮಾಡಕ್ ಆಗೋದಿಲ್ಲ ಕಣೋ. ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಗ್ಬೇಕು? ಸುಮ್ನೆ ದೊಡ್ಡದ ಮಗುನ್ ಕರ್ಕೊಂಡ್ ಬಂದ್ಬಿಟ್ಟ, ಹೋಗೋ ಕರ್ಕೊಂಡ್ ಬಸ್ ಹೋಗೋ. ನಿನ್ನಂತ ನನ್ನ ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ಬೆಳಗ್ಗೆಯಿಂದ ಕೊಳ್ಳಿಕೊಂಡಿದ್ ಸಾಲದ, ಯಾವಾಗ್ಲೂ ನಿದ್ದೆ ಮಾಡ್ತೀಯ. ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್? ನಮಗಿದೆಲ್ಲ ಚಿಲ್ಲರ ತರ, ಏನೋ ದೊಡ್ಡ ಕೆಲಸ ಅನ್ನೋ ತರ ಹೇಳ್ಬಿಟ್ಟೆ. ಹಾಗಾದ್ರೆ ಇನ್ನೊಂದ್ ಮೂರ್ ದಿನ ಇಟ್ಕೋ. ನಮಗ್ ಬೇಜಾನ್ ಕೆಲಸ ಅದಪ್ಪ. ಹೌದು, ಈ ಮಗುನ ನಾನೊಬ್ಳೆ ಹೇಗ್ ಕರ್ಕೊಂಡು ಹೋಗ್ಲಿ? ಹೋಗಪ್ಪ ಒಳಗೆ ಬಾಪ. ನಮಸ್ತೆ, ಬನ್ನಿ ಬನ್ನಿ, ಮಗುನ ಕೊಡಿ. ಯಾಕಮ್ಮ ಕಾಚಿನು ಬಾಸಲ್ಲಮ್ಮ ಸಾಕಳ್ಳೋದು. ಅಳ್ಬೇಡ, ನಿಂತ್ಕೋ. ಸುಮ್ಮನೆ ಹಾಗೆ ಹೋಗ್ಬಿಟ್ರೆ ಯಾವ್ದೋ ಮಗನ್ ತಂದ್ಕೊಟ್ಟವಳು ನೀನೆ, ಅದನ್ನ ವಾಪಸ್ ಕೊಡಿಸ್ದವಳು ನೀನೆ, ಸುಮ್ಮನೆ ಇದ್ದವ್ ನಿದ್ದೆ ಕೆಡಿಸಿ ಏನಿದೆಲ್ಲ ತಿಳ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ನೋಡು. ಸುಮ್ಮನೆ ಕೆಣಕ್ಬೇಡ, ಇಷ್ಟೆಲ್ಲ ಮಾಡಿದ್ಯಲ್ಲ, ನಿನಗೇನ್ ಸಿಕ್ತು? ಸಿಕ್ಕಿದ್ದು ನನಗಲ್ಲ, ನಿಂಗೆ. ಹಠಕ್ ಬಿದ್ದು ಆ ಮಗುನ ತಗೊಂಡೆ, ಅದರ ಹಠಕ್ಕೆ ಪ್ರೀತಿನ ಕೊಟ್ಟೆ. ಆ ಪ್ರೀತಿಗೆ ಅದ್ ಕೊಟ್ಟಿದ್ದೇನು ಸಂಬಂಧ? ಬಿಟ್ಟು ಹೋಗಕ್ ನೀನ್ ಬಂದ್ರು, ನಿನ್ನ ಬಿಡಕ್ಕೆ ಮಗು ಅಳ್ತಾ ಇತ್ತು, ಅದನ್ನೇ ಅಫೆಕ್ಷನ್ ಅನ್ನೋದು. ಆ
ಮಗು ಪ್ರೀತಿಗೆ ನಿನ್ ಮನ್ಸ್ ಮಿಡಿತು, ನಿನ್ನೊಳಗು ಪ್ರೀತಿ ಇದೆ ಅಂತಾಯ್ತು. ಪ್ರೀತಿ ಕೊಟ್ರೆ ವಾಪಸ್ ಬರೋದು ಪ್ರೀತಿನೇ, ಅದನ್ನ ಅರ್ಥ ಮಾಡ್ಕೋ. ಬಾಯ್. ಒಂದ್ ನಿಮಿಷ, ನನ್ಗ ಪ್ರೀತಿ ಬೇಕು ಅನ್ನಿಸ್ತಾ ಇದೆ, ಕೊಡ್ತೀಯ? ವಾಟ್? ನಿನಗೆ? ನಾನು? ಲವ್? ಟ್ರೈ ಮಾಡು. ಇವನ್ಗೇನಾಗಿದೆ? ಇವನ್ಗೇನೋ ಆಗಿದೆ, ಇವನ್ಗೇನೋ ಆಗಿದೆ. ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ, ಮನಸಾರೆ ಒಂದು ಬಾರಿ ಫೀಲ್ ಮಾಡ, ಮನಸೇರಿ ಒಂದು ಸಾರಿ ಫೀಲ್ ಮಾಡ. ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ, ಮನಸಾರೆ ಒಂದು ಬಾರಿ ಫೀಲ್ ಮಾಡ, ಮನಸೇರಿ ಒಂದು ಸಾರಿ ಫೀಲ್ ಮಾಡ. ಅನುಭವಿಸಿದ ರೀತಿ ಹಿಂದೆ ಲವಲವಿಕೆಯು ನಿಂದೇಲಿ ಧರಿಸು. ಏ ಹುಡುಗಿ ನೀ ಇಷ್ಟ ಆಗುತ್ತೆ, ಈ ಮನಸ್ಸು ನ ಕೊಟ್ಟು ಸೋತದೆ. ಮಿಸ್ ಯು. ಏನೋ ಏನೋ ಏನಾಗಿದೆಯೋ, ನೀನೆ ತಾನೇ ನಾನಾಗಿದೆಯೋ. ತುಂಟಿ ನೀನು ಡೌ ಮಾಡಬೇಡ, ಚಡಪಡಿಸುವ ಉಂಟಿ ನಾನು. ಕನಸ್ ಕಾಣ್ಬೇಡ, ಹೊಸ ಬರಸೆಯ ಮಾಯಾ ಮಂತ್ರ ಭರವಸೆಗಳ ನಂತರ ಸ್ವೀಕರಿಸು. ಈ ಲೈಫಿಗೆ ನನ್ನ ಬಾಡಿ ಫಾರ್ ಮೀ, ಈ ಬಾಡಿಯ ಒಂದ್ ಸಾರಿ ನೀ ಟಚ್ ಮೀ. ಲವ್ ಯು. ಎದೆಯಾಸೆ ಹೇಳೋ ಹಾಡು ಫೀಲ್ ಮೈ ಸಾಂಗ್, ಬದಲಾಗೋ ಚಾನ್ಸ್ ನೀಡು ಫೀಲ್ ಮೈ ಹಾರ್ಟ್. ಏನೋ ಏನೋ ಏನಾಗಿದೆಯೋ, ನೀನೇ ತಾನೇ ನಾನಾಗಿದೆಯೋ, ಮನಸಾರೆ ಒಂದು ಬಾರಿ ಫೀಲ್ ಮೈ ಒಂದ್ ನಿಮಿಷ. ಏನು? ಏನಿಲ್ಲ. ಇವತ್ತು ಇವತ್ತು
ಇವತ್ತು ಪ್ರೇಮಿಗಳ ದಿನಾಚರಣೆ. ಅದಕ್ಕೆ ಅದಕ್ಕೇನಿಲ್ಲ ನೋಡು, ನೀನು ಕೆಂಪ್ರೆಸ್ ಹಾಕೊಂಡಿದ್ಯಾ, ನಾನು ಕೆಂಪ್ರೆಸ್ ಹಾಕೊಂಡಿದ್ದೀನಿ, ಅದಕ್ಕೇನು? ನಮ್ಮಿಬ್ರು ಯೋಚನೆಗಳು ಒಂದಾಗಿರ್ಬೇಕಾದ್ರೆ ಮನ್ಸ್ಗಳು ಯಾಕೆ ಒಂದಾಗಿರ್ಬಾರ್ದು? ಓ ಶಿಟ್, ಹೇ ನಿಂತ್ಕೋ ನೋಡೋ. ಈ ಶಂಭುಗೆ ಸುದ್ದಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಐ ಲವ್ ಯು. ಮುಗೀತಾ? ಇದಂತ ನೇನೆ ಕಟ್ಟಿಸಿಂದೆ. ನೀವೇನು ಯೋಚನೆ ಮಾಡ್ಬೇಡಿ, ಪ್ರಾಜೆಕ್ಟ್ ನಮ್ ಕೈಗೆ ಬಂತಲ್ಲ, ಬಿಟ್ಬಿಡಿ. ನೀವು ಆರಾಮ ಬೆಂಗ್ಳೂರ್ ನೋಡ್ಕೊಂಡ್ ಬನ್ನಿ. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆಯಲ್ಲ. ಅದೇ ಮಾರಾಮ ಕೂತ್ರು ಹೌದಲ್ವಾ? ಅಯ್ಯೋ, ನನ್ ಸೊಸೆ ಆಗ್ಬೇಕಾದಳು. ಅವನೇ ಅವನ ಪಕ್ಕದಲ್ಲ 5 ಪೈಸವನು. ಶಂಭು 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 ತಮ್ಮಳ್ಳಿ ಮೇಲೋ ಅಮ್ಮಮ್ಮ. ಪಾಪ, ನನ್ನ ಮಗನ್ಗೆ ಯೋಗ ಇಲ್ಲ. ಅದ್ಯಾಕಣ್ಣ ನಾ ಕೊಡ್ಕ ಹಬ್ಬದ ರಾಮನಾಥ್ ಏನ್ ಹೇಳ್ದ? ನನ್ನನ್ನ ಕಲ್ಬೆರಕೆ ತಂದಿಲ್ವ ಅವತ್ತು? ಅದಕ್ಕೆ ಇವಾಗ ಏನ್ ಮಾಡ್ಬೇಕಣ್ಣ? ಅಣ್ಣ ಅವಳ ಕಲ್ಬೆರಕೆ ಮಾಡ್ಬಿಡಿ. ಆಯ್ತಣ್ಣ. ಅದೇ ನೋಡಿ ಸರ್, ಸುಮ್ನೆ ಲವ್ ಯು ಲವ್ ಯು ಅಂತ ಪ್ರಾಣ ತಿಂತಾನೆ. ಯಾಕೋ ಈ ಹುಡುಗಿ ಹಿಂಸೆ ಕೊಡ್ತಿದ್ಯಾ? ಪಾಪ, ನಿನ್ನೇನ್ ಹೆದರ್ಕೋಬೇಡಮ್ಮ, ಅವನ ನೀ ಲವ್ ಮಾಡ್ದಾದ್ರೂ ಪರವಾಗಿಲ್ಲ. ನೋಡು, ನಮ್ಮಲ್ಲಿ ಯಾರಾದ್ರೂ ಒಬ್ರಲ್ಲ ಚಾಯ್ಸ್ ಮಾಡ್ಕೋ. ಇವನು ಇವನು ನಾನು ಸರಿ, ತಪ್ಪೇನಿಲ್ಲ, ನಿಮ್ಮ ಐಡಿಯಾ ಕರೆಕ್ಟ್ ಆಗೈತೆ. ನಾನು ಅವಳನ್ನ ತುಂಬಾ ಸಿನ್ಸಿಯರ್ ಲವ್ ಮಾಡ್ತಾ ಇದ್ದೀನಿ, ನೀವು ಮಾಡ್ತೀನಿ ಅಂತ ಹೇಳ್ತಾ ಇದೀರಾ. ಪ್ರೀತಿ ಮಾಡೋರ್ಗೆ ಯಾವತ್ತು ಮೋಸ ಆಗ್ಬಾರ್ದು. ಅದಕ್ಕೆ ನನ್ನ ನಿಮ್ಮಲ್ಲಿ ಒಂದು ಸಣ್ಣ ಪಂದ್ಯ. ಅಂಥದ್ದೇನಿಲ್ಲ, ಇವಳನ್ನ ಯಾರು ಟಚ್ ಮಾಡ್ತಾರೋ ಅವ್ರವಳನ್ನ ಕರ್ಕೊಂಡು ಹೋಗ್ಬೋದು. Ah!
ಇಟ್ ಈಸ್ ಎ ಬಿಗ್ ಪ್ರಾಜೆಕ್ಟ್ ಟೋಟಲ್ಲೇ ಕಾಟ್ಲಿ ಬಿಕಾಸ್ ಮಾಡಲ್ ಮಾಡಲ್ ಇನ್ನು ನಮ್ಮ ತಾಯರನ್ನೇ ನಂಗೆ ಇಂಗ್ಲೀಷ್ ಅಲ್ಲಿ ಹೇಳಕ್ಕಾಗಲ್ಲ ನಮ್ಮ ಪುಸ್ತಕ ನೋಡೇ ಇಲ್ಲ ನೋಡಿದ್ರೆ ದುಡ್ಡ ಶಂಭು ನನ್ನ ರಾಮಣ್ಣ ರಾಮ ರಾ 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 ಏಮ್ಮ ದಾಮ್ಮ ಅದ್ನಾಗ ತಗದಿದ್ಯಾ ಬೈಂದೆ ಬೈಂದೆ ಏನ್ ಮಾಡ್ತಿದ್ಯಾ ಏಯ್ ಅವೆಲ್ಲ ಜಪಾನ್ ಮುಂಬೆ ಕಡುಬು ಮಂಟರಂದ್ರೊಂದು ಕಾಕಿ ಬರ್ತದೆ ಉರಿದಿದೆ ತಾನೆ ಉರಿದಿದೆ ತಾನೆ ಜೀವ ಇಲ್ದಿರೋ ಒಂದು ಮುಟ್ಟಿದ್ಕೆ ನಿನಗೆ ಸುರಿಬೇಕಾದ್ರೆ ಈ ಜೀವ ಇರೋ ನನ್ನೊಳ ಮುಟ್ಟಿದ್ಕೆ ನನಗೆ ಹಾಕ್ಬೇಡ ನನ್ನ ಹತ್ರ ನಕ್ಕರ ಮಾಡ್ಬೇಡ ಅಡ್ರೆಸ್ ಇರಲ್ಲ ಇನ್ನೊಂದ್ ಸಾರಿ ನನ್ನ ಹುಡುಗಿನ ಮುಟ್ಟದಿರ್ಲಿ ದೃಷ್ಟಿ ಬಿದ್ರು ಬೇಗ ಹಾಕೆ ಅಕ್ಕ ಇಲ್ಲೇ ನಾನ್ ಕೊಡೋದಿಲ್ಲ ಕಣ್ರಿ ಆಮೇಲೆ ಈ ತುತ್ತಿಗೂ ಬೆಲೆ ಎಷ್ಟು ಅಂತ ಕೇಳ್ಬಿಟ್ರೆ ಕೇಳಲ್ಲ ಹಾಕೋ ಕೈ ತುತ್ತಲ್ಲಿ ಇಷ್ಟು ದಿನ ಅನ್ನ ನೋಡ್ತಾ ಇದ್ದೆ ಆದ್ರೆ ಈಗದ್ರಲ್ಲಿ ಪ್ರೀತಿ ನೋಡ್ತಾ ಇದ್ದೀನಿ ಹಾಕು ಪುಟ್ಟಮ್ಮ ಶಂಭು ನೀನ್ ತುಂಬಾನೇ ಬದ್ಲಾಗ್ಬಿಟ್ಟೆ ಕಣ ಹುಡ್ಗಿರ್ ಬಲೆಗ್ ಬಿದ್ಮೇಲೆ ಬದ್ಲಾಗ್ದೇ ಇರ್ತಾರ ಹುಡುಗಿ ದೊಡ್ಡ ಮನುಷ್ಯ ಮನೆ ಮಗಳು ಅಂತ ಗೊತ್ತಾಯ್ತು ನೀನ್ ಸ್ವಲ್ಪ ಹುಷಾರಾಗಿರಪ್ಪ ನನಗೂ ಅದೇ ಭಯ ಕಣವ ಮೋಸ ಆಗಲ್ಲ ಹೊಂದ್ಕೊಂಡು ಬದ್ಕೊಂಡ್ ನಿಮ್ಗಳ ಮಧ್ಯೆ ಶಂಭು ಹೃದಯನ ಹಂಚ್ಕೊಂಡ್ ಬದುಕ್ತೀನಿ ತುತ್ ಹಾಕಿ ನಿನ್ ಮಾತ್ ಕೇಳಿ ತುಂಬಾ ಸಂತೋಷ ಆಯ್ತು ಕಣಮ್ಮ ತಿನ್ನಮ್ಮ ಮಾತಾಡು ನೀನೇ ಮಾತಾಡು ನನಗೆ ನಿನ್ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಸರಿ ಏನ್ ಮಾತಾಡೋದು ನಮ್ಮ ಮದುವೆ ಯಾವಾಗ ಮುಹೂರ್ತ ಫಿಕ್ಸ್ ಆದಾಗ ಆ ಮುಹೂರ್ತ ಯಾವಾಗ ಬರುತ್ತೆ ನೀನ್ ಬಂದು ನಮ್ ತಂದೆ ಹತ್ರ ಮಾತಾಡಿದಾಗ ಸರಿ ಯಾವಾಗ ಬರ್ಲಿ ನಾಳೆ ಓಕೆ ಬರಲ ಕ
ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ರಾಮನಾಥ್ ಯಾವತ್ತಿದ್ರು ನಂಬರ್ ಒನ್, ಅದನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಪ್ರೊಫೆಷನ್ನಲ್ಲಿ ನಾನು ಯಾವತ್ತೂ ಫೇಲ್ ಆಗಿಲ್ಲ, ಆಗಲ್ಲ. ದಟ್ಸ್ ರಾಮನಾಥ್. ಓಕೆ ಬಾಯ್. ನಮಸ್ಕಾರ ಸರ್. ಹೇ ಶಂಭು. ಸರ್ ನೀವಾ? ಹಾ ನಾನೇ, ನಾನು ತಾನೆ ಹುಡ್ಕೊಂಡ್ ಬಂದಿದ್ದು ನಿಮ್ಮನ್ನೇ. ಆದ್ರೆ ಸಂಕೋಚ ಬೇಡ ಶಂಭು, ಮನುಷ್ಯನ ಕಷ್ಟ ಯಾವ ಬೇಕಾದ್ರೂ ಬರಬಹುದು. ಹೇಳು, ಎನಿ ಪ್ರಾಬ್ಲಮ್? ಹಾ ಕಷ್ಟ ಹೊತ್ಕೊಂಡು ನಾನು ಬಂದಿಲ್ಲ ಸರ್, ಇಷ್ಟಪಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಿಮ್ ಸಹಾಯ ಬೇಕಾಗಿಲ್ಲ, ಒಪ್ಪಿಗೆ ಬೇಕು. ಕೇಳು, ವಾಟ್ ಡು ಯು ವಾಂಟ್? ನೀನ್ ಕೇಳ್ತಾ ಇರೋದು ದೊಡ್ಡ ವಿಷಯ ಅಲ್ವಾ. ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಗುಡ್. ಹುಡುಗಿ ಯಾರು ಅಂತ ಹೇಳು, ನಾನೇ ಮುಂದೆ ಮದುವೆ ಮಾಡಿಸ್ತೀನಿ. ಹಾ ನೀವೇ ಮಾಡಿಸ್ಬೇಕು ಸರ್. ನೋ ಪ್ರಾಬ್ಲಮ್. ಸಹನ. ಸಹನ? ವೆರಿ ಗುಡ್. ನಿನಗೊಂದು ವಿಷಯ ಗೊತ್ತಾ, ನನ್ ಮಗಳ ಹೆಸರು ಸಹನಾನೆ. ನನ್ ಮದುವೆ ಆಗ್ಬೇಕಾಗಿರೋದು ಅವಳೆ. ಹೇಯ್ ಜೋಕ್ ಮಾಡ್ಬೇಡ. ಜೋಕ್ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವೇ ಇವಳು ತಂದೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು. ಆದ್ರೆ ನನಗೆ ಬಿ ಪಿ ಜಾಸ್ತಿ ಆಯ್ತು. ಇವಳು ಗ್ರೇಟ್ ಬಿಲ್ಡರ್ ರಾಮನಾಥ್ ಮಗಳು ಅಂತ ಗೊತ್ತಿದ್ದು ಸಂಬಂಧ ಕೆಳಗೆ ಬಂದಿದ್ಯಲ್ಲ, ನಿನಗೇನು ಯೋಗ್ಯತೆ ಇದೆ? ಯೋಗ್ಯತೆ ಅವಳಿಡಕ್ಕೆ ಮನೆ ಇಲ್ಲದೆ ಇರ್ಬೋದು, ಆದ್ರೆ ಮನಸ್ಸಿದೆ. ಸುತ್ತಾಡಕ್ಕೆ ಕಾರ್ ಇಲ್ಲದೆ ಇರ್ಬೋದು, ಅದಕ್ಕಿಂತ ಕಾಸ್ಟ್ಲಿಗಿರೋ ಬಸ್ ಇದೆ. ನನ್ಗೆಲ್ಲ ಅವಳಿಗೆ ಪಿಜ್ಜಾ ಬರ್ಗರ್ ಇದ್ಯಾವ್ದು ಕೊಡ್ಸಕ್ಕೂ ಆಗದೆ ಇರ್ಬೋದು. ರಾಗಿ ಮುದ್ದೆ ಬಸ್ಸಾರ್ಗಂತೂ ಏನು ಮೋಸ ಇಲ್ಲ. ಅದನ್ನ ತಿನ್ಕೊಂಡು ಬದುಕಿರ್ಬೇಕು ಅಂತ ಹಣ ಬರ್ದಿಲ್ಲ. ಅವಳಿಗಿಂತ ಒಂದು ಸ್ಟೇಟಸ್ ಇದೆ, ಕಲ್ಚರ್ ಇದೆ. ನಿನ್ನಂತ ಅಡ್ರೆಸ್ ಅಭಿಪ್ರಾಯ ಕಳಿಸೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನೋಡು, ಪ್ರಾಣ ಕಾಪಾಡದ ನೆಪ ಇಟ್ಕೊಂಡು ಸಲಿಗೆ ತಗೋಬೇಡ. ನನ್ನ ಮಗಳ ಲೈಫ್ ವಿಷಯ ಬಂದ್ರೆ ನನಗೆ ನನ್ನ ಪ್ರಾಣನ ಮುಖ್ಯ ಅಲ್ಲ. ಮೈಂಡ್ ಇಟ್. ಇನ್ನು ನಾನು ಹೇಳ್ತೀನಿ, ನೀವ್ ಕೇಳಿ. ಟೋಟಲ್ ಹಿಸ್ಟ್ರಿಲಿ ಪ್ರೀತಿ ಮುಂದೆ ಸಮಾಜ ಸೆಲ್ಯೂಟ್ ಹೊಡೆದಿದೆ ಹೊರತು ಪ್ರೀತಿ ಯಾವತ್ತೂ ಸಮಾಜಕ್ಕೆ ಸರೆಂಡರ್ ಆಗಿಲ್ಲ. ನೋಡಿ, ಒಪ್ಪಿಗೆ ಕೊಟ್ರೆ ಅಕ್ಷತೆ ಕಾಳಿಸ್ಕೊಂಡು ಕಾಲಿಗೆ ಬಿಡಿ. ನೀನ್ ಮಾತಾಡ್ತಾ ಇರೋದು ರಾಮನಾಥ್ ಮುಂದೆ? ರಾಮನೋ ರಾವಣನೋ, ಶಂಭು ಡಿಸೈಡ್ ಮಾಡಿದ್ಮೇಲೆ ಅಷ್ಟೇ. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋ ಅಷ್ಟರಲ್ಲಿ ನಮ್ಮಿಬ್ರು ಮದುವೆ ಆಗಿರುತ್ತೆ. ಅದನ್ನ ನೋಡಕ್ ನೀವು ಇರ್ತೀರಾ, ನಿಮ್ ಸ್ಟೇಟಸ್ ಇರುತ್ತೆ. ಶಂಭು ಮೇಲೆ ಬಿಟ್ರೆ ಏಯ್ ಹೇಳಿದ್ರೆ ಅರ್ಥ ಆಗಲ್ವಾ? ಅರ್ಥ ಆಗಲ್ವಾ? ಲೇಯ್ ಸಹನ. ನಿಮ್ಮಪ್ಪ ಹೇಳಿದ್ ನನಗೆ ಯಾಕೋ ಸರಿ ಅನ್ಸ್ತಾ ಇದೆ. ಏನ್ ಹೇಳ್ತಿದ್ಯಾ ಶಂಭು? ಹೌದು, ನೀನ್ ಬೆಳೆದ ರೀತಿನೇ ಬೇರೆ, ನಾನ್ ಬೆಳೆದ ರೀತಿನೇ ಬೇರೆ. ನಾನ್ ಹೇಗ್ ನಿನ್ ಸುಖವಾಗಿ ಇಟ್ಕೋತೀನಿ?
ಅದೆಲ್ಲ ಬಿಡು. ನೀನ್ ಹೆಂಗ್ ನಂಬ್ಕೊಂಡ್ ಬಂದೆ? ನಮ್ಮ ಅಪ್ಪನ ಹತ್ರ ಇಲ್ಲದೆ ಇರೋ ಧೈರ್ಯ ತಾಕತ್ತು ನಿನ್ ಹತ್ರ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನ್ ನನ್ನ ಎಲ್ಲೇ ಕರ್ಕೊಂಡು ಹೋದ್ರು ಸಾಧ್ಯ ಅನ್ನೋ ನಂಬಿಕೆ ಇದೆ. ಏನಾಯ್ತು ಶಂಭು? ಏನ್ ಹೇಳ್ದೆ ನೀನು? ನಿನ್ಗೆ ಧೈರ್ಯ ತಾಕತ್ತು ಇದೆ ಅಂದೆ. ಮತ್ ನಾನ ಕೊಡೋಗ್ತಾ ಇದೀವಿ. ನನಗೆ ನನ್ನ ಮಗಳು ಬೇಕು ಅಷ್ಟೇ. ಆ ಶಂಭು ಸಿಕ್ಕರೆ ಹೊಡೆದ್ಬಿ ಸಾಕಿ. ಎಷ್ಟು ಕಷ್ಟದ ಪರವಾಗಿಲ್ಲ. ಐ ಡೋಂಟ್ ಮೈಂಡ್. ಐ ಸೆಡ್ ಐ ಡೋಂಟ್ ಮೈಂಡ್. ಪೊಲೀಸ್ ಸ್ಟೇಷನ್, ರಾಮಣ್ಣ ಮಾತಾಡ್ತಾ ಇರೋದು. ನನ್ನ ಮಗಳನ್ನ ಯಾರೋ ಒಬ್ಬ ಕಿಡ್ನಾಪ್ ಮಾಡಿದಾನೆ. ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅವನ್ನ ಅರೆಸ್ಟ್ ಹಾಕ್. ನಿಮ್ಮಂತ ಅಪ್ಪನ ಪಡೆಯಕ್ಕೆ ಇವಳು ತುಂಬಾ ಪುಣ್ಯ ಮಾಡಿದಾಳೆ. ನೀವೀಗ ನನ್ನನ್ನ ಕತ್ರ ಸಾಕೋ ಸ್ಕೋಪ್ದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ತೀರಾ? ನನಗೆ ಎದುರುಕೊಳ್ಳಕ್ ಬರಲ್ಲ. ಯಾಕಂದ್ರೆ ನನಗೆ ಹುಟ್ಟಾಗಿಲ್ಲ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಶಂಭು, ದಿ ಗ್ರೇಟ್ ಬಿಲ್ಡರ್ ರಾಮನಾಥ್ ಅವ್ರ ಮಗಳು ಓಡೋಗ್ ಮದುವೆ ಆದ್ಲನ್ನ ಪಟ್ಟ ನಿಮಗ್ ಬರಬಾರ್ದು. ನಿಮ್ಮಂತ ದುಡ್ಡಿರೋರ್ಗೆ ಗುಂಡಿಗೆ ತೋರಿಸ್ದೆ ಬೆನ್ ತೋರಿಸ್ದ ಅನ್ನೋ ಪಟ್ಟ ನನಗೂ ಬರಬಾರ್ದು. ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀವೇ ನಿಂತು ಮದುವೆ ಮಾಡಬೇಕು ಮಾಡ್ತೀರಾ? ಬರ್ತೀನಿ. ಜಾನಕಮ್ಮ, ನಿಂತ್ಕೊಳ್ಳಕ್ ಹೇಳಿ ಅವಳಿಗೆ. ಕಣ್ಣಲ್ಲಿ ಕಣ್ಣಿಟ್ ಕಾಪಾಡೋ ತಂದೆಗಿಂತ ಕಂಡವನ್ನ ಹೆಚ್ಚಾಗ್ಬಿಟ್ನ ಇವಳಿಗೆ. ಕಂಡವರಲ್ಲಿರೋ ಪ್ರೀತಿ ನನ್ನ ಹೆತ್ತವನಲ್ಲಿ ಇಲ್ಲ ಅಂತ ಹೇಳಿ ಜಾನಕಮ್ಮ. ಮಗಳನ್ನ ಹೇಗ್ ನೋಡ್ಕೋಬೇಕು ಅಂತ ತಂದೆ ಆದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಬ್ಬ ಕುಡುಕ ಕೊಲೆಗಡ್ಕ ನಮ್ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಯಾಕಾಗಲ್ಲ? ಗ್ರಾಮನ ಸ್ಟೇಟಸ್ ನೋಡಿದ್ರೆ ಬಡವರು ಬಗ್ಗರು ಸಹಾಯಕ್ಕೆ ಹೋಗ್ತಾ ಇದ್ಲು. ಇವಳು ಅದೇ ದಾರಿ ಹಿಡಿತಾ ಇದ್ದಾಳೆ. ಎಲ್ಲ ಹೋಗ್ತಾ ರಕ್ತ. ನಮ್ಮ ಅಮ್ಮನ ಬಗ್ಗೆ ಮಾತಾಡೋ ಯಾವ ರೈಟ್ಸ್ ಇವ್ರಿಗಿಲ್ಲ ಅಂತ ಹೇಳಿ ಜಾನಕಮ್ಮ. ಇವಳು ಅಮ್ಮ ಆಗೋದಕ್ ಮುಂಚೆ ಅವಳನ್ನ ಹೆಂಡತಿ ಅಂತ ಅವಳೆ ನುಂಗಿ ನೀರ್ ಕುಡ್ದವ್ರಿಗೆ ಈ ಮಗಳ ಯಾವ ಲೆಕ್ಕ? ಏನಂತೆ? ಏನಾಯ್ತಮ್ಮ? ಸಹನಾ, ಸಹನಾ, ರಕ್ತ ಯಾಕೆ ಮತ್ತೆ ಹಿಂಗ್ ಮಾಡ್ಬಿಟ್ರಿ? ಸಹನಾ, ಸಹನಾ, ಸ್ವಲ್ಪ ಸ್ವಲ್ಪ ನೀರ್ ಕುಡಿಯಮ್ಮ. ತುಂಬಾ ನೋವಾಗ್ತಿದ್ಯಮ್ಮ. ನೋವು ದೇಹಕ್ಕಾದ್ರೆ ತಡ್ಕೋಬಹುದು, ಮನ್ಸ್ಗಾದ್ರೆ ಹೇಗ್ ತಡ್ಕೊಳ್ಳೋದು ಜಾನಕಮ್ಮ? ಸಮಾಧಾನ ಮಾಡ್ಕೋ ಸಹನ. ನಾನೇನು ತೊಂದರೆ ಕೊಡಕ್ ಬಂದಿಲ್ಲಮ್ಮ. ಯಾವತ್ತು ಕೈ ಮಾಡದೇ ಇದ್ದವನು ಇವತ್ತು ಕೈ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನಗೆ ಗೊತ್ತು ನೀನು ನನ್ನ ಕ್ಷಮಿಸೋದಿಲ್ಲ ಅಂತ. ನಿನಗೆ ಕ್ಷಮಿಸ್ಬೇಕು ಅನ್ನೋ ಮನಸ್ಸಿದ್ದಿದ್ರೆ 14 ವರ್ಷ ನನಗೆ ಕಷ್ಟ ಅನುಭವಿಸ್ಬೇಕಾಗಿರ್ಲಿಲ್ಲ. ಇನ್ಮೇಲೆ ನೀನ್ ಮಾತಾಡದೇ ಇದ್ರು ನಾನಂತೂ ನಿನ್ನ ಹತ್ರ ಮಾತಾಡ್ತೀನಿ. ಇಷ್ಟೊಂದು ಹಚ್ಕೊಂಡ್ರೆ ಅಪ್ಪನ ಬಿಟ್ಟು ಯಾವ್ದು ಅಭಿಮಾನಿ ಜೊತೆ ಹೋಗ್ತೀನಿ ಅಂತೀಯಲ್ಲ, ಇದು ಸರಿನಾ? ಈ ದೇಹ ಉಸಿರಾಡ್ತಿದೆ ಅಂದ್ರೆ ಅದಲ್ಲಿರೋ ಉಸಿರು ನೀನು. ಆ ಉಸಿರಿಗೆ ಯಾರ ಹೆಸರು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ಶಂಭು ಜೊತೆ ನನ್ನ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆಂದ್ರೆ ನನ್ನ ಮಗಳು ಹೇಗಿರಬೇಕು, ಎಲ್ಲಿರಬೇಕು, ಎಷ್ಟು ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡೋದು ಈ ರಾಮನಾಥ್. ಸಾರಿ ಅಗೇನ್. ಟೇಕ್ ಕೇರ್ ಶಂಭು. ನೋಡು
ಸಿಟಿಲಿರೋ ರಿಚ್ ಪರ್ಸನ್ಸ್ ಲಿಸ್ಟಲ್ಲಿ ನಂದು ಮೂರನೇ ಹೆಸರು. ಈ ಜಾಗದಲ್ಲಿ ನಿಂತು ಯಾವುದೇ ದಿಕ್ಕು ಕೈ ತೋರಿಸಿದ್ರು ಆ ದಿಕ್ಕಲ್ಲಿ ನಂದು ಎಕರೆಗಟ್ಟಲೆ ಆಸ್ತಿ ಇದೆ. ನನ್ನ ಹತ್ರ ಬೇಕಾದಷ್ಟು ಫ್ಲಾಟ್ಸ್, ಕಾಂಪ್ಲೆಕ್ಸ್, ಎಸ್ಟೇಟ್ಸ್ ಎಲ್ಲ ಇದೆ. ಇದೆಲ್ಲ ಯಾರಿಗೋಸ್ಕರ? ಮೈ ಓನ್ಲಿ ಡಾಟರ್ ಸಹನಾ, ಮೈ ಚೈಲ್ಡ್, ಮೈ ಲೈಫ್, ಅವಳಿಗೋಸ್ಕರ. ನನ್ನ ಮಗಳ ಭವಿಷ್ಯದ ಬಗ್ಗೆ ನಾನು ಸಾವಿರಾರು ಕನಸು ಕಟ್ಕೊಂಡಿದ್ದೀನಿ. ಆ ಕನಸಿನ ಗೂಡನ್ನು ನೀನು ಬಿರುಗಾಳಿಯಾಗಿ ಬಂದು ಕೆಡುವಬೇಡ. ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ಇಟ್ಸ್ ಎ ಸ್ಟ್ರೈಟ್ ಡೀಲ್. ಒನ್ ಮಿನಿಟ್. ಟೂ ಕ್ರೋರ್ಸ್ ನಿನ್ ಲೈಫ್ ಅಲ್ಲೇ ದುಡಿಯಕ್ಕಾಗಲ್ಲ. ಒಂದು ಸಲ ದುಡ್ಡನ್ನ ಟಚ್ ಮಾಡಿ ನೋಡು, ಪ್ರೀತಿ ಪ್ರೇಮ ಅನ್ನೋ ಯೂಸ್ಲೆಸ್ ಜಗತ್ತು ಥಟ್ ಅಂತ ಮರ್ತೋಗುತ್ತೆ. ತಗೋ, ಈ ಚಾನ್ಸ್ ಮತ್ತೆ ಸಿಗೋದಿಲ್ಲ. ತಗೊಂಡು ಹೋಗಿ ಎಲ್ಲಾದರೂ ದೂರ ಸೆಟ್ಲ್ ಆಗ್ಬಿಡು. ಕಮ ಟಿಕೆಟ್. ಜಾನಕಮ್ಮ, ಏನ್ ಯಜಮಾನ್ರೆ? ಒಂದ್ ದೊಡ್ಡ ಲೋಟ ತುಂಬಾ ಹಾಲು ತಗೊಂಡ್ ಬನ್ನಿ. ಏನಿವತ್ತು ತುಂಬಾ ಸಂತೋಷವಾಗಿದ್ದೀರಾ? ಸತ್ತಾಗ ಹಾಲು ಬಿಡ್ತಾರೆ, ಸಂತೋಷವಾದಾಗ ಹಾಲು ಕುಡಿತಾರೆ. ನಾಲ್ಕು ಹಿಂದಿ ಸಿನಿಮಾ ನೋಡಿ ಹುಟ್ಕೊಳ್ಳೋ ಹುಚ್ಚು ಪ್ರೀತಿ ಖಾಸ್ ಕಂಡು ಕೂಡ್ಲೆ ಕೈಲಾಸ ಸೇರ್ಬಿಡ್ತು. ಇವತ್ತು ಈ ಮನೆಗೆ ಹಂಚ್ಕೊಂಡಿದ್ದ ಗ್ರಹಣ ಬಿಟ್ಟೋಯ್ತು. ಬಿಸಾಕೋ ಬಿಸ್ಕೆಟ್ಗೆ ಬಾಲ ಅಲಾಡ್ಸೋ ನಾಯಿ ಹಾಗೆ ಕಾಸಿನ ಬಂಡು ತಗೊಂಡು ಪ್ರೀತಿಗೆ ಟಾಟ ಹೇಳಿ ಹೊರಟೋದ ಇವಳ ರೋಮಿಯೋ. ಏನ್ ಮಾಡ್ತಾ ಇದ್ದೀರಾ? ನಮ್ಮೂರಲ್ಲಿ ಈ ತರ ಬಿಲ್ಡಿಂಗ್ ಇಲ್ಲ, ಅದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬಾಲ್ಕನಿ ನಿಮ್ಗೆ ಕೊಟ್ಬಿಡ್ತೀನಿ. ಯಾವಾಗ ಏನು ಆಯ್ತಾಯ್ತು ತಳ್ಬೇಕಾ? ಹಿಂಗೆಲ್ಲ ತೊಳೆದ್ರೆ ಆಗಲ್ಲ. ಬಟ್ಟೆ ಬಿಚ್ಚ ಯಾವ ಉಷ್ಣ ಮಂಗ್ ಸಾವಸ ಬಿಕಲ್ಲ. ಬಟ್ಟೆ ಬಿಚ್ ಬಿಚ್ ಏಯ್ ಬಟ್ಟೆ ಬಿಚ್ಚಕ್ ನಾನೇನ್ ಸಕಿಲೇನೆ? ಸಕಿಲಾರೋ ಮಕ್ಕಿಲಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನ ತಳ್ಳು, ಮುಂದೆ ತಳ್ಳು. ಗಾಂಧಿ ನಗರ, ಹನುಮನ್ ನಗರ. ನನ್ ಬಟ್ಟೆ ಇಲ್ಲಯ್ಯ. ಬಿಲ್ಡಿಂಗ್ ನ ಆಲ್ರೆಡಿ 10 ಕಿಲೋಮೀಟರ್ ತಳ್ಕೊಂಡು ಮುಂದೆ ಬಂದ್ಬಿಟ್ಟಿದ್ದೀವಿ, ಈಗ ಬಟ್ಟೆಯಿಂದ ಬರುತ್ತೆ. ಕಳೆಯ ತಳ್ಳ ಜಟ್ಕ ಕುದ್ರೆ ಅತ್ತಿ ಪ್ಯಾಟೆ ಗೊಗ್ಗಮ್ಮ ಜರ್ದ ಬೇಡ ತಿಂತ ಕರ್ಗ ನೋಡಮ್ಮ. ಸಹನ ಚೆನ್ನಾಗಿದೆಯೇನಮ್ಮ? ಪುಟೆ, ಏ ಪುಟೆ, ಏನಿದು ಬೆಳ್ಬೆಳಿಗೆ ನಿನ್ನ ಗೋಳು? ಸಹನ ಬಾಮ್ಮ ಒಳಗೆ. ಪರವಾಗಿಲ್ಲ ಶಂಭು. ಶಂಭುನ ನಾವೇ ಅವನ್ನ ನೋಡಿ 3 ದಿನ ಆಯ್ತು. ನಾವೆಲ್ಲೋ ಅವ್ನು ನಿನ್ ಜೊತೆನೆ ಇರ್ಬೇಕು ಅನ್ಕೊಂಡ್ವಿ. ಅವನು ನಿನ್ನ ಹತ್ರ ಬರ್ಲಿಲ್ವಾ? ಎಲ್ಲೋದ? ಅವನು ಇಷ್ಟು ದಿವಸ ಕಾಣಿಸ್ತಾ ಇರೋನಲ್ವಲ್ಲ. ಒಂದ್ ನಿಮಿಷ ಇರಮ್ಮ, ಹಾಲ್ ತರ್ತೀನಿ, ಕುಟ್ಕೊಂಡು ಹೋಗಿ ಅಂತೆ. ಅವನೆಲ್ಲ ತಾನೆ ಬಿಡವ, ಬಂದೇ ಬರ್ತಾನೆ. ಅವನೆಲ್ಲೂ ಹೋಗಲ್ಲ. ಅವನಿಗೆ ನೆಂಟ್ರು ಬಂದು ಬಳಗ ಎಲ್ಲ ನಾವೇ. ನಮ್ಮನ್ ಬಿಟ್ರೆ ಬೇರೆ ಯಾರಿದಾರವ? ಹಣ ನೋಡಿದ ತಕ್ಷಣ ಪ್ರೀತಿನ್ ಮರ್ದೋದ ಇವಳು ರೋಮಿಯೋ. ದುಡ್ಡಲ್ಲಿ ಪ್ರೀತಿನ್ ಕೂಡ ಡೀಲ್ ಮಾಡಬಹುದು, ಪ್ರೀತಿನ್ ಕೂಡ ಡೀಲ್ ಮಾಡಬಹುದು.
ಸ್ಟೇಟಸ್ ಗೊತ್ತಿಲ್ಲದ ಪ್ರೀತಿ ಅಂತ ಹೋದ್ರೆ ಇದೇ ಗತಿ. ನಾಲ್ಕು ಹಿಂದಿ ಸಿನಿಮಾ ನೋಡಿ ಹುಟ್ಕೊಳ್ಳೋ ಹುಚ್ಚು ಪ್ರೀತಿ ಖಾಸ್ ಕಂಡ್ಬಿಟ್ಟೆ, ಕೈಲಾಸ ಸೇರ್ಬಿಟ್ಟು. ಸಹನ ಸಹನ, ನನಗೆ ಮೊದಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ದುಡ್ಡು ನೋಡಿದ್ರೆ ಯಾತನೆ ಬದಲಾಗಲ್ಲ ಹೇಳು. ಆದ್ರೂ ನಿನ್ಗೆ ಈ ರೀತಿ ಆಗ್ಬಾರ್ದಿತ್ತು ಕಣೆ. ಮೊದಲೇ ಅವನು ಸಮಾಜ ಸೆಂಟಿಮೆಂಟ್ ಇಲ್ಲ ಅಂತಿದ್ದವನು. ನೋಡಿ, ಕೆಲವ್ರನ್ನ ಏನೇ ಮಾಡಿದ್ರು ಬದಲಾಯಿಸಕ್ ಆಗಲ್ಲ. ನೀನ್ ಏನೇ ಹೇಳು, ಲೈಫ್ ಪಾರ್ಟ್ನರ್ ವಿಷಯ ಬಂದಾಗ ದೊಡ್ಡವ್ರು ಹೇಳೋದೇ ರೈಟ್. ಈಗ ನೋಡು, ಅವನ ಖುಷಿ ನಿನಗ್ ಸಂತ. ಸದ್ಯ ಅವನೇನಂತ ನಿನ್ ಈಗ್ಲಾದ್ರೂ ಗೊತ್ತಾಯ್ತಲ್ವಾ? ಸಹನಾ ಪ್ಲೀಸ್ ಪ್ಲೀಸ್ ಮಾ. ಸಹನಾ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾವು ನಿಮ್ಮನ್ನ ಎಂಟರ್ ಮಾಡ್ಬೇಕಾಗಿತ್ತು ಸರ್. ನಮ್ಮ ಚಾನೆಲ್ ಇಂದ ನಿಮ್ ಬಗ್ಗೆ ಒಂದು ಸೆಪರೇಟ್ ಪ್ರೊಫೈಲ್ ಮಾಡ್ತಿದ್ದೀವಿ ಸರ್. ನೀವೇನೇ ಹೇಳಿ ಸರ್, ನಿಮ್ ತರ ಮನಸ್ಸು ಯಾರಿಗೂ ಇರೋದಿಲ್ಲ. ನೀವೇನು ತಿಳ್ಕೊಳ್ದೆ ಹೋದ್ರೆ ನಿಮ್ ಪಬ್ಲಿಸಿಟಿ ನಾವು ಕೊಡ್ತೀವಿ ಸರ್. ಹೌದು ಸರ್, ಪ್ಲೀಸ್. ನೀವ್ ಯಾಕೆ ಬಂದಿದ್ದೀರಾ, ಏನ್ ಕೇಳ್ತಾ ಇದ್ದೀರಾ, ಏನ್ ಹೇಳ್ತಾ ಇದ್ದೀರಾ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ಮಾಡ್ಸಕ್ ನಾನಿದ್ದೀನಲ್ಲ ಸರ್. ಸರ್, ಬಲಗೈಲಿ ದಾನ ಮಾಡಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರಿ. ನೀವು ಕೂಡ 2 ಕೋಟಿ ರೂಪಾಯಿನ ಸುನಾಮಿ ರಿಲೀಫ್ ಫಂಡ್ಗೆ ಕೊಟ್ಬಿಟ್ಟೆ. ರಾಮನಾಥ್ ಅವರು ಎಲೆ ಮರ ಕಾಯಿ ಏನು ತೋರಿಸ್ಕೊಳ್ಳಲ್ಲ. ನೋ ನೋ, ಇಂತ ವಿಷಯ ನ್ಯೂಸ್ ಆದ್ರೆ ಬೇರೆಯವ್ರಿಗೆ ಇನ್ಸ್ಪೈರ್ ಆಗೋದು. ಎಸ್ ಯು ಆರ್ ರೈಟ್. ಸರ್, ನೀವು ಇಂಟರ್ ಕೊಡ್ಲೇಬೇಕು ಸರ್. ಪ್ಲೀಸ್ ಕೊಡ್ಲೇಬೇಕು ಸರ್. ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಬಿಡಿ ಸರ್. ಪ್ಲೀಸ್ ಪ್ಲೀಸ್ ದಯವಿಟ್ಟು. ರಾಮನಾಥ್ ಅವರು ಇಂಟರ್ವ್ಯೂ ಕೊಟ್ಟೆ ಕೊಡ್ತಾರೆ, ಅವ್ರು ಸ್ವಲ್ಪ ಪ್ರಿಪೇರ್ ಆಗ್ಬೇಕಲ್ಲ. ನೀವೆಲ್ಲ ದಯವಿಟ್ಟು ಲಾಂಗ್ ಕೂತೀರಿ, ಅವರು ಫ್ರೆಶ್ ಆಗ್ಬಿಟ್ಟು ಬಂದು ನಿಮ್ಮನ್ನೆಲ್ಲ ನೋಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾನು ಗೊತ್ತಿಲ್ಲದೆ ನೋಡಿದ್ರ ಸರ್, ಇವತ್ತು ನಿಮ್ಮ ದುಡ್ಡು ಸರಿಯಾದ ಜಾಗಕ್ಕೆ ಸೇರ್ತು. ನೀವು ಕೊಟ್ಟ ನೋಟಿನ ಮೇಲಿದ್ದ ಮಹಾತ್ಮ ಗಾಂಧಿ ಅವರು ಸಹ ಮನುಷ್ಯನ ಪ್ರೀತಿಸೋದ್ರೆ ಹೊರತು ಮನಿನಲ್ಲ, ಗುಜರಾತ್ ಅಲ್ಲಿ ಭೂಮಿ ಒಂದ್ ಚೂರು ಅಳ್ಳಾಡಿದ್ಕೆ ಊರು ಊರೇ ಕುಸಿದೋಯ್ತು. ಅವತ್ತು ಅಲ್ಲಿದ್ದ ಶ್ರೀಮಂತ್ರನ್ನ ಯಾವ ದುಡ್ಡು ಕಾಪಾಡ್ಲಿಲ್ಲ. ಇನ್ ಸುನಾಮಿಗೆ ನಿಮ್ಮ 2 ಕೋಟಿ ರೂಪಾಯಿ ಯಾವ ಲೆಕ್ಕಕ್ಕೆ ಮಾಂಸ್? ತಾಜ್ಮಹಲ್, ಚಾರ್ಮಿನಾರ್, ಈ ಶಂಭುನ ನೋಡಬಹುದೇ ಹೊರತು ಕೊಂಡ್ಕೊಳಕಾಗಲ್ಲ. ಹೋಗಿ ಹೋಗಿ, ಮೀಡಿಯಾದವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನನಗೋಸ್ಕರ ನನ್ ಸಹನ ಕಾಯ್ತಾ ಇದ್ದಾಳೆ. ಬರ್ಲ, ಬಾಯ್. ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೊಸ ಮಿಂಚೊಂದು ಬಂದಿದೆ. ಅವರೇ ಮಿಸ್ಟರ್ ಕಿರಣ್. ಇಡೀ ಬೆಂಗಳೂರಿನ ಉದ್ಯಾನವನಗಳಿಗೆ ಹೊಸ ರೂಪ ಕೊಟ್ಟು ಗ್ರೀನ್ ಸಿಟಿ ಅನ್ನೋ ಪದಕ್ಕೆ ಹೊಸ ಮಿರ್ಗನ್ ತಂದ್ಕೊಳಕ್ ಹೊರಟಿರೋ ಯುವಕ ಮಿಸ್ಟರ್ ಕಿರಣ್ ಅವರು ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ 2 ಮಾತಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕೊತೀನಿ. ಪ್ಲೀಸ್. ನಮಸ್ಕಾರ. ಇವತ್ ನನ್ನ ಕೈಗೆ ಸಿಕ್ಕಿರೋ ಪ್ರಾಜೆಕ್ಟು ಯಾವ ಫ್ಲೈಓವರು ಅಲ್ಲ, ಶಾಪಿಂಗ್ ಕಾಂಪ್ಲೆಕ್ಸು ಅಲ್ಲ, ರೋಡ್ಸು ಅಲ್ಲ, ಪಬ್ಲಿಕ್ಸ್ ಆರೋಗ್ಯನ ಕಾಪಾಡೋ ಪಾರ್ಕ್ಸ್. ನಾನಿವತ್ತು ಈ ಫೀಲ್ಡಿಗೆ ಬರೋಕ್ಕೆ ಇನ್ಸ್ಪಿರೇಷನ್ ಮಿಸ್ಟರ್ ರಾಮನಾಥ್. ಈ ಪ್ರಾಜೆಕ್ಟು ನನ್ನ ಕೈಗೆ ಬಂದಿದೆ ಅಂದ್ರೆ ಅದಕ್ಕೂ ಕಾರಣ ಇವರೇ. ವೆರಿ ಸಿಂಪಲ್, ಯಾಕೆಂದ್ರೆ ಅವ್ರು ಈ ಪ್ರಾಜೆಕ್ಟ್ಗೆ ಕಾಂಪೀಟ್ ಮಾಡಲೇ ಇಲ್ಲ. ಏಕೆಲವರಿಗೆ ಹೇಗೆ ದ್ರೋಣಾಚಾರ್ಯರೋ ಹಾಗೆ ನನಗೆ ಮಿಸ್ಟರ್ ರಾಮನಾಥ್. ಇವತ್ತಿನ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಮಿಸ್ಟರ್ ರಾಮನಾಥ್ ಅವರದು ದೊಡ್ಡ ಹೆಸರು. ಕಾರಣ ಅವ್ರ ಸಿನ್ಸಿಯಾರಿಟಿ, ಪಂಕ್ಚುಯಾಲಿಟಿ, ಅವ್ರ ಪ್ಲಾನಿಂಗ್ ಅಂಡ್ ಅಪ್ರೋಚ್ ಅಂಡ್ ಮೋರ್ ಎವರ್ ಹಿಸ್ ಆನೆಸ್ಟಿ. ಅವ್ರು ನಡೆದಿರೋ ದಾರಿಲಿ ನಾನು ನಡಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅವ್ರ ಆಶೀರ್ವಾದ ನನ್ನ ಮೇಲಿದೆ ಅನ್ಕೊಂಡಿದ್ದೀನಿ.
ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ಹಿಲ್ ಡೂ. ಮಿಸ್ಟರ್ ಕಿರಣ್, ಗಾಡ್ ಬ್ಲೆಸ್ ಯು. ಹಲೋ ಸರ್, ಸಾರಿ, ವಿತೌಟ್ ಯುವರ್ ಪರ್ಮಿಷನ್ ನಿಮ್ಮನ್ನ ಗುರು ಅಂತ ಸ್ವೀಕರಿಸ್ಬಿಟ್ಟಿದ್ದೀನಿ. ಐ ಲೈಕ್ ಇಟ್. ಮೋಸ ವಂಚನೆ ತುಂಬಿರೋ ಈ ಫೀಲ್ಡ್ ಅಲ್ಲಿ ನಿಮ್ಮಂತ ಕ್ಯಾರೆಕ್ಟರ್ ತುಂಬಾ ಅಪರೂಪ. ಥ್ಯಾಂಕ್ ಯು ಸರ್, ನೈಸ್ ಮೀಟಿಂಗ್ ಯು ಸರ್. ನೈಸ್ ಮೀಟಿಂಗ್ ಯು. ಬಾಯ್ ಬಾಯ್. ಶೇಖರ್, ಯಾರಿ ಹುಡುಗ? ಅವ್ರು ಗೊತ್ತಿಲ್ವಾ, ನಮ್ ನಾಯ್ಡು ಮಗ. ಯಾರು? ಮಿಕ್ಸಿಂಗ್ ನಾಯ್ಡು ಮಗನ? ನಾಯ್ಡುಗೆ ಈಗ ಒಬ್ಬ ಮಗನ. ಏನಾದ್ರೂ ಮಾತಾಡು. ಏನ್ ಮಾತಾಡ್ಲಿ? ಏನಾದ್ರೂ ನಮ್ ಪ್ರೀತಿ ಬಗ್ಗೆ, ನಮ್ಮನ್ ಒಂದ್ ಮಾಡಿರೋ ಈ ಸೃಷ್ಟಿ ಬಗ್ಗೆ. ಸೃಷ್ಟಿ ನಮಗೆ ನೀಡಿರೋ ವರ ಈ ಪ್ರೀತಿ. ಈ ಪ್ರೀತಿ ಬಗ್ಗೆ ಹೇಳಕ್ಕೆ ಮಾತು ಬೇಕಿಲ್ಲ, ಕಣ್ಣು ಸಾಕು. ಆ ಕಣ್ಣಲ್ಲಿರೋ ಕವಿತೆನ ನೀನ್ ಕೇಳ್ಬೇಕು ಅಂದ್ರೆ ನನ್ನ ಲೋಕಕ್ಕೆ ಬರ್ಬೇಕು. ಬರ್ತೀಯಾ? ಹೇ ಸೃಷ್ಟಿಯೇ, ಪ್ರೀತಿಗೆ ಬರಬಾರದು ನನ್ನೆದೆಯಲ್ಲಿ, ಒಡದಲ್ಲಿ ಸ್ಥಿರವಾಗು. ದೀಂ ದೀಂ ತನ ದೀಂ ದೀಂ ತನ ಧೀರ ನಾನಲ್ಲ, ನನ್ನ ಎದೆ ಒಳಗೆ ನೆದೆ ಅದೆ ಪ್ರೀತಿನ. ದೀಂ ದೀಂ ತನ ದೀಂ ದೀಂ ತನ ಧೀರ ನಾನಲ್ಲ, ಈ ಮೌನಕ್ಕೆ ಈ ಧ್ಯಾನಕ್ಕೆ ನೀ ಕಾರಣ. ಚಡಪಡಿಕೆ ನನ್ನಲ್ಲಿ ಚೆಲುವೆ ಕಂದವಳು ನೀನ, ಕನಬರಿಸೋ ಕನಸಲ್ಲಿ ಬರುವ ಆ ಹುಡುಗಿ ನೀನ. ಹೃದಯ ದೇವತೆ ನೀ, ಚುಚ್ಚ ಮೀಸೆ ಎಲ್ಲ ಎಲ್ಲ ನಂಗೆ ಇಷ್ಟ ಕಣೋ. ನನ್ನಾಳೆ ನೀ ಏನೋ ಮನಸ್ಸಿಗೆ ಕಲಸಿರುವೆ, ನನ್ನೊಳಗೆಲ್ಲ ಸಂಚರಿಸೋ ಉಸಿರಲ್ಲಿ ಬೆರೆತಿರುವೆ. ಹೊಸ ಸಂಚಲನ ಏನೋ ಕಾಣೆ, ಸೆಳೆತಕ್ಕೆ ನಾನೇನು ಹೆಸರಿಡುವೆನೆ. ಚೆಪ್ಪಿನಲ್ಲಿ ಅಡಗಿ ಉಳಿದ ಮಳೆಹನೆ ನಿನ್ನ ರೂಪ ಪಡೆದು ಇಳೆಯ ರಮಿಸಿದೆ. ಬಾನಿನಲ್ಲಿ ಇರುವ ಮಳೆಯ ಬಿಲ್ಲದು ನಿನ್ನ ಸ್ಫೂರ್ತಿ ಪಡೆದು ಗರನ ಬೆಳಗಿದೆ. ಜಗದು ಐಶ್ವರ್ಯ ನೀನಾಗಿ, ನಿನ್ನ ಚೆಲುವೆಲ್ಲ ನನ್ನದಾಗಿ. ಜೀವ ಪಡೆದಂತ ಶಿಲೆಯಾಗಿ ಹೊಲವನ್ನು ಜಯಿಸಿದ ಹುಡುಗಿಯನ ಶರಣು ಶರಣು. ರಾಕ್ಷಸ, ಹಾಗ್ ನೋಡ್ಬೇಡ್ವೋ ಪ್ಲೀಸ್. ನಾನ್ ನೋಡೇ ನೋಡ್ತೀನಿ. ಪ್ಲೀಸ್ ಬೇಡ್ವೋ, ನಂಗ್ ನಾಚಿಕೆ ಆಗತ್ತೆ. ಮಾಯಾವಿ ನೀನಾಗಿ ನನ್ನನ್ನು ಸ್ಪಂದಿಸಿದೆ, ನಿನ್ನ ಒಂದು ನೋಟದಲ್ಲಿ ಹೃದಯ ಕಂಪಿಸಿದೆ. ನಿನ್ನ ಮುದ್ದು ಮನಸ್ಸಿಂದ ಲವ್ ಮೀ, ಈ ಹಾಟಿಂದ ನಿನಗೊಂದು ಥ್ಯಾಂಕ್ ಯು ಕಣಿ. ನುಡಿಯು
ಕಾಲದಲ್ಲಿ ಮೌನವನ್ನು ಮುರಿದಿದೆ, ಕನಸು ಕದಲಿ ಹೃದಯ ಬಿರಿದು ಕುಣಿದಿದೆ, ಕಾಲ ಉರುಳಿ ಋತು ಹೊರಳಿ ಚಲಿಸಿದೆ, ಪಂಚಭೂತ ಸಾಕ್ಷಿಯಾಗಿ ಹರಸಿದೆ, ಇಳುವುದರ ಎಲ್ಲ ನಮಗಾಗಿ ನಾವು ಬಾಳೆಲ್ಲ ಜೊತೆಯಾಗಿ ನಮ್ಮ ಈ ಪ್ರೀತಿ ಸ್ಥಿರವಾಗಿ ಬೆರೆಯುತ್ತ ನಗುತ್ತಲಿ ಜೊತೆಯಲ್ಲಿ ನಾವಿರುವ ಇರುವ ಧ್ಯಾನಕ್ಕೆ ನೀ ಕಾರಣ, ಚಡಪಡಿಕೆ ನನ್ನಲ್ಲಿ ಚದುವೆ ತಂದವಳು ನೀನ, ಕನಬರಿಸೋ ಕನಸಲ್ಲಿ ಬರುವ ಆ ಹುಡುಗಿ ನೀನ, ಹೃದಯ ದೇವತೆ ನೀ. ಶಂಭು ಬೇಗ ಹೋಗಿ ನಿದ್ದೆ ಮಾಡು. ಯಾಕೆ? ಮತ್ತೆ ನಿನ್ ಕನ್ಸಲ್ ಬಂದು ನಿದ್ದೆ ಗೆಡಿಸ್ಬೇಕಲ್ಲ. ಬೈ ಬೈ. ಹಾಯ್ ಮಾಮ್ಸ್, ನಿಮ್ ಮಗಳನ್ನ ಸೇಫ್ ಕರ್ಕೊಂಬಂದ್ಬಿಟ್ಟಿದ್ದೀನಿ, ಹುಷಾರು ಬರ್ಲಾ. ಏನ್ ರಾಮು ನೋಡು, ನನಗೆ ನೀನು ನಿನ್ನ ಸ್ನೇಹ ಯಾವತ್ತೂ ಇಷ್ಟ ಆಗಿಲ್ಲ, ಆದರೆ ಮೊನ್ನೆ ನಿನ್ನ ಮಗನ್ ನೋಡಿದೆ, ತುಂಬ ತುಂಬ ಇಷ್ಟ ಆಗ್ಬಿಟ್ಟ. ಹೀಸ್ ಎ ವೆರಿ ನೈಸ್ ಗಾಯ್. ಅದಕ್ಕೆ ಅವನ್ನ ನಳಿನ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ನೋಡ್ರ ರಾಮು, ಮಿಕ್ಸಿಂಗ್ ನಾಯ್ಡು ಮಗ ಕಲ್ಬೆರಕೆ, ಅವನ್ ನಿನ್ನಳಿ ಆಗೋದು ಅಂದ್ರೆ. ನಾಯ್ಡು, ನಾನು ನಿನ್ನ ಹತ್ರ ತಮಾಷೆ ಮಾಡ್ತಾ ಇಲ್ಲ. ಈಗೇನು ನಿನ್ನ ಮಗ ನನ್ನ ಮಗಳಿಗೆ ಕೊಡಕ್ಕೆ ಇಷ್ಟ ಇದೆಯೋ ಇಲ್ವೋ? ನನಗೆ ಓಕೆ, ನನ್ನ ಮಗನ್ನು ಒಂದು ಮಾತು ಕೇಳ್ಬಿಡ್ತೀನಿ. ಇರಾನ್! ಏನ್ ಡ್ಯಾಡ್? ಓ ರಾಮನಾ ಸರ್, ಸರ್ ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್, ನೀವು ಇಲ್ಲಿ. ಲೇಯ್, ಒಂದು ದೊಡ್ಡ ಸಂಬಂಧ ನೀನು ಹುಡುಕೋ ಬಂದಿದೆ. ಯಾವುದು ಅಂತೀಯ? ಇವ್ರ ಮಗಳು ನಾನು ನಿನ್ ಕೇಳಬೇಕು ಅಂತ ಹೇಳಿದ್ದೀನಿ, ಏನಂತೀಯ? ಡ್ಯಾಡ್ ರಿಯಲಿ ಏನ್ ಹೇಳ್ತಿದ್ದೀರಾ? ಇವ್ರೇ ನನ್ನ ಇನ್ಸ್ಪಿರೇಷನ್, ಇವ್ರು ನನಗೆ ಮಾವನ ಸ್ಥಾನ ಕೊಡ್ತಿದ್ದಾರೆ ಅಂದ್ರೆ ನೀವ್ ಹೇಗೆ ಹೇಳ್ತಿರೋ ಹಾಗೆ. ಥ್ಯಾಂಕ್ಸ್ ಕಿರಣ್, ಇಷ್ಟು ಸ್ಟ್ರೇಟ್ ಆಗಿ ನೀನ್ ಹೇಳಿದ ಮೇಲೆ ನಾನು ಇರೋ ವಿಷಯನ ಸ್ಟ್ರೇಟ್ ಆಗಿ ಹೇಳ್ಬಿಡ್ತೀನಿ. ಏನಿಲ್ಲ, ಶಂಭು ಅನ್ನೋ ಹುಡುಗ ಅವಳ ತಲೆ ಕೆಡಿಸಿದಾನೆ, ಹೇಗಾದ್ರೂ ಅವನ್ನ ಅವಾಯ್ಡ್ ಮಾಡ್ಬೇಕು. ಬಿಡೋ, ನನಗೆ ಎಲ್ಲ ಗೊತ್ತು. ನೀನ್ ಎಂಗೇಜ್ಮೆಂಟ್ ರೆಡಿ ಮಾಡ್ಕ, ಮಿಕ್ಕಿದ್ದ ನಾನ್ ನೋಡ್ಕತೀನಿ. ಶಂಭು ಯಾರ ಇಲ್ಲಿ? ನೀನ್ ಯಾವನ ಅವನ್ ಕೇಳೋಕೆ? ಯಾವನ ಶಂಭು? ನೀನ್ ಯಾವನ ಕೇಳಕ್ಕೆ? ಯಾವನ ಶಂಭು ಅಂದ್ರೆ? ಮೊದ್ಲು ನೀನ್ ಯಾರು ಅಂತ ಹೇಳಿದ್ರು, ಆಮೇಲೆ ಅವನ್ ಯಾರು ಅಂತ ಹೇಳ್ತೀನಿ. ಬದ್ಮಾಸ್ ನನ್ ಮಗನೇ, ನನ್ನ ಯಾವನು ಅಂತ ಕೇಳ್ತೀಯ? ಯಾರೋ ಶಂಭು ಹೇಳ್ತೀರ ಇಲ್ವೋ? ಇಲ್ದಿದ್ರೆ ಒಬ್ಬೊಬ್ಬರನ್ನು ಕತ್ತರಿಸಿ ಹಾಕ್ಬಿಡ್ತೀನಿ. ಹೇಳ್ರಾವ್ ಹೇಳಲ್ಲ ಹೇಳಲ್ಲ ನಿನ್ನ. ಏಯ್ ಹೇಳೋ, ಏಯ್ ಏಯ್ ಹೇಳ್ತೀರ ಇಲ್ವೋ? ಇಲ್ಲ ಅಂದ್ರೆ ಇವನು ಕೊಂದ ಹಾಕ್ಬಿಡ್ತೀನಿ. ನಿನಗೆ ಯಾರು ಬೇಕು? ಶಂಭು. ಅಷ್ಟೇ ತಾನೆ ಹೇಳ್ತೀನಿ. ಹೇಳು. ನನ್ನ ಮುಟ್ಟು ಶಂಭು ಬರ್ತಾನೆ. ಓಹೋ, ಈಗ ಗೊತ್ತಾಯ್ತಾ ಶಂಭು ಯಾರು ಅಂತ? ಹಾಯ್
ಹಳೆ ಗರ್ಲ್ ಫ್ರೆಂಡ್ ಅದೊಂದು ದೊಡ್ಡ ಕತೆ. ಅವಳು ನನಗೆ ಕೈ ಕೊಟ್ಟು ಬೇರೆಯವನ್ ಮದುವೆ ಅಂದು. ಅಂತೂ ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ಲ. ಹಾಯ್, ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ. ಬ್ಯೂಟಿಫುಲ್ ಕಿರಣ್, ಈ ಡ್ರೆಸ್ ಗೆ ಈ ಜುವೆಲ್ಸ್ ಎಲ್ಲ ಮ್ಯಾಚ್ ಆಗುತ್ತಲ್ವಾ? ಪರ್ಫೆಕ್ಟ್. ನನ್ನ ಸೆಲೆಕ್ಷನ್ ಯಾವಾಗ್ಲೂ ಪರ್ಫೆಕ್ಟ್. ಐ ಲೈಕ್ ಇಟ್. ಕ್ಯಾರಿ ಆನ್. ಅಂತೂ ಮಗಳ ಮದುವೆ ಫಿಕ್ಸ್ ಆಯ್ತು, ಬಹಳ ಸಂತೋಷ. ಕಂಗ್ರಾಚುಲೇಷನ್ಸ್ ರಾಮನಾಥ್. ರಾಮನಾಥ್ ಕಂಗ್ರಾಚ್. ಅಂತೂ ಒಳ್ಳೆ ಅಳಿಯನೇ ಸಿಗ್ದ. ಏನ್ ರಾಮ ಥಿಂಗ್ಸ್ ಅಣ್ಣ, ಏನಿ ವರಿ? ಏನಿಲ್ಲ, ಸಹನಾನು ಸಂತೋಷವಾಗಿದ್ದಾಳೆ. ಆದ್ರೂ ಓ ಶಂಭು ಬಂದ್ಬಿಡ್ತಾನೆ ಭಯ. ಡೋಂಟ್ ವರಿ, ಈಜಿ. ಅವನ ಇಷ್ಟೊತ್ತಿಗೆ ಏಡುಕೊಂಡಲ್ ವಾಡ ಸ್ವಾಮಿ ಪಾದ. ಪ್ರೋಗ್ರಾಮ್ ಶುರು ಮಾಡ್ಸರ್ ಹೋಗ. ನೀವ್ ಒಳ್ಳೆ ಬನ್ನಿ. ಎಟ್ಲೊಂದು ಪಿಲ್ಲ ರಾಮ. ರಾಮ ನಿಮ್ ಕಡೆ ಇನ್ನು ಯಾರನ್ನ ಬರ್ಬೇಕಾ? ಇಲ್ಲಪ್ಪ. ಹಂಗಾರೆ ಯಾಕಪ್ಪ ಲೇಟು? ಬದಲಾಯಿಸ್ಕೊಂಬಿಡ್ಲಿ. ಬದಲಾಯಿಸ್ಕೊಳಿ ಕಿರಣ್. ಅಯ್ಯ ನೀನು ಒಳ್ಳೆ ತಗ ಇಲ್ಲಿ ತಗ. ಏಯ್ ತೀಸ್ಕೊಡ, ದೊಡ್ಡ ಕೊಡ ತೀಸ್ಕೊ. ಶಂಭು ನಿಂತ್ಕೊಳ. ನೀನೇನ್ ದೊಡ್ಡ ದಾನ? ದುಡ್ಡಿರೋ ಮನೆ ಹುಡುಗಿ ತಲೆ ಕೆಡಿಸಿ ಅವಳ ಆಸ್ತಿನ ಲಪ್ಪ ಹಾಕ್ಬೇಕು ಅಂತಿದ್ಯಾ? ಅನ್ಎಜುಕೇಟೆಡ್ ಬ್ರೂಟ್ ನೀನು. ನಿನ್ಗೆ ಹಾಕೋಬೇಕು ಲವ್. ಪ್ರೀತಿ ಮಾಡಕ್ಕೂ ಒಂದ್ ಲೆವೆಲ್ ಇರ್ಬೇಕಣ. ಇಡಿಯಟ್, ಇಷ್ಟಕ್ಕೂ ಅವಳನ್ ಕೈ ಹಿಡಿಯೋ ಯೋಗ್ಯತೆ ನಿನ್ಗೆಲ್ಲ ಇದೆ? ಅವಳು ಹಾಕೋ ಬಟ್ಟೆ ವ್ಯಾಲ್ಯೂ ಕೂಡ ಇಲ್ಲ ನಿನಗೆ. ನಿನ್ಗೆ ಅವಳು ಬೇಕಾ? ಸುಮ್ನೆ ಪ್ರೋಗ್ರಾಮ್ ಡಿಸ್ಟರ್ಬ್ ಮಾಡ್ದೆ, ಜಸ್ಟ್ ಲಿವ್. ಐ ಐ, ಏನ್ ಮುಂದೆ ಬರ್ತಿದ್ಯಾ? ನನ್ ಮೇಲೆ ಕೈ ಮಾಡಿದ್ರೆ ನನ್ನನ್ನು ಕಾಪಾಡೋದಕ್ಕೆ ಇಡೀ ಖಾನ್ದಾನ ಇದೆ. ನಿನ್ಗ್ಯಾರ ಇದಾರೆ? ನನ್ನ ಹತ್ರ ಹುಡುಗಾಟ ಆಡ್ಬೇಡ. ಗೆಟ್ ಔಟ್ ಫ್ರಮ್ ಹಿಯರ್. ನೋಡು, ಸುಮ್ನೆ ನನ್ನ ಎದುರಾಕೊಂಡು ಸಾಯ್ಬೇಡ. ಎಲ್ಲಮ್ಮ, ಎಲ್ಲಿ ನಿನ್ ಖಾನ್ದಾನ? ತಾಕತ್ ಅನ್ನೋದು ಗನ್ನಲ್ಲ, ಗುಂಡ್ಗೆಲಿರುತ್ತೆ. ಗುಂಡ್ಗೆ ಗಂಡಸ್ರಿಗಿರುತ್ತೆ. ನೀನ್ ಗಂಡಸೆ ಆಗಿದ್ರೆ ಇನ್ 48 ಗಂಟೆ ಟೈಮ್ ಕೊಡ್ತೀನಿ. ಇವಳಿಲ್ಲ ಇರ್ತಾಳೆ, ಇವಳನ್ನ ಮದುವೆ ಆಗು. ನಿನ್ ಕೈಲಾಗಿಲ್ಲ ಅಂದ್ರೆ ಮರ್ತ್ಬಿಡು.
ನಿನ್ನ ನೀನ್ ನಂಬು. ಶಂಭು ನೀನೇ ತಾನೆ? ಹೌದು. ಹತ್ತೋ ಗಾಡಿ. ಯಾಕೆ? ನಿನ್ ಮೇಲೆ ಕಂಪ್ಲೇಂಟ್ ಇದೆ. ಕೊಟ್ಟವ್ರು ಯಾರು? ರಾಮನಾಥ್. ಓ ಮಾಮ್ಸ್. ಇನ್ಸ್ಪೆಕ್ಟರ್, ಸೆಕ್ಷನ್ 302 ಮರ್ಡರ್ ಮಾಡಿದ್ರೆ, 376 ರೇಪ್ ಮಾಡಿದ್ರೆ, 384 ಕಳ್ಳತನ ಮಾಡಿದ್ರೆ, 420 ಮೋಸ ಮಾಡಿದ್ರೆ, ವೆಪನ್ಸ್ ಇಟ್ಕೊಂಡ್ರೆ 122, ಕಿಡ್ನಾಪ್ ಮಾಡಿದ್ರೆ 362. ಇದೆಲ್ಲ ಇಂಡಿಯನ್ ಪಿನಲ್ ಕೋಡ್ ಮಾಡೋ ತಪ್ಪುಗಳಿಗೆ ಹಾಕೋ ಕೇಸ್ಗಳು. ಇದ್ಯಾವ ನಾನು ಮಾಡಿಲ್ಲ. ಇಷ್ಟು ಮೇಲೂ ನೀವು ನನ್ನನ್ನು ಅರೆಸ್ಟ್ ಮಾಡ್ಬೇಕಂದ್ರೆ ಕಡೆ ಪಕ್ಷ ಒಂದು ವಾರಂಟ್ ಆರ ಇರ್ಬೇಕಲ್ವಾ? ಓ ಅಣ್ಣ ವಾರಂಟ್ ಕೇಳ್ತಾ ಇದ್ದಾನೆ, ಕೊಟ್ಬಿಡೋಣವ. ಹಾಗಿತ್ತು ಲೈವ್ ವಾರಂಟು. ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡಿದ್ಯಾ? ಹತ್ತ ಗಾಡಿನ. ಓಹೋ ನೀವ್ ಆ ರೂಟಲ್ಲಿ ಬರ್ತಾ ಇದೀರಾ? ಹೇಗಿದ್ರು ಯೂನಿಫಾರ್ಮ್ ಅಲ್ಲಿರೋ ಇಬ್ರು ಪೊಲೀಸ್ ಹೊಡೆದೆ ಅಂತ ಅರೆಸ್ಟ್ ಮಾಡ್ತಾ ಇದೀರಾ? ಇಬ್ರಲ್ಲ, ಅದನ್ನ ಮೂರು ಒಂದ್ ಮಾಡ್ಕೊಳ್ಳಿ. ಪ್ರೀತಿ ಸರ, ನಿಮಗೆ ಫೋನ್ ಐತ್ರಿ. ಇರೋಕ್ ನೆಲೆ ಇಲ್ಲ ನನ್ನ ಮಕ್ಕಳಿಗೆ. ಪ್ರೀತಿ ಬೇರೆ ಕೇಳು. ಹಲೋ. ಹಾ ಹೇಳು ರಾಮನಾಥ್. ಯು ಡೋಂಟ್ ವರಿ, ನೀನ್ ಆರಾಮಾಗಿ ಮದುವೆ ಮುಗಿಸು. ಆ ನನ್ನ ಮಗ ಸ್ವಲ್ಪ ಎಗರಾಡಿದ್ರು ಎನ್ಕೌಂಟರ್ ಮಾಡಿ ಎತ್ತಾಕ್ಬಿಡ್ತೀನಿ. ಓಕೆ, ನೀನೇನು ಯೋಚನೆ ಮಾಡಬೇಡ. ಟೇಕ್ ಕೇರ್. ಅದ್ ಹೇಗೋ ನಿನ್ನಂತ ನನ್ನ ಮಕ್ಕಳಿಗೆ ಸ್ಟೇಟಸ್ ಇರೋ ಹುಡುಗಿರೇ ಬುಟ್ಟಿಗೆ ಬೀಳ್ತಾರೆ. ಶ್ರೀಮಂತ ಹತ್ರ ಸ್ಟೇಟಸ್ ಇರುತ್ತೆ, ಪ್ರೀತಿ ಇರಲ್ಲ. ಅದೇನಿದ್ರು ನಮ್ಮಂತ ಬಡವರ ಹೃದಯದಲ್ಲಿರುತ್ತೆ. ಅದಕ್ಕೆ ಸ್ಟೇಟಸ್ ಗೊತ್ತಿಲ್ಲ, ಸ್ಲಮ್ ಗೊತ್ತಿಲ್ಲ. ಸಮಾಧಾನ. ರೋಮಿಯೋ ಜೂಲಿಯೆಟ್ ಇಂದ ಹಿಡಿದು ದೇವದಾಸ್ ಪಾರುವರೆಗೂ ಇದೇ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗೋಗಿದೆ. ಯಾವ್ದಾದ್ರೂ ಬೇರೆ ಡೈಲಾಗ್ ಟ್ರೈ ಮಾಡು. ಪ್ರೀತಿ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋ ನೀವು ಒಂದು ಸಲ ನೀನು ಎದೆ ಮುಟ್ಕೊಂಡು ಹೇಳಿ. ನೀವ್ ಯಾವತ್ತು ಯಾರನ್ನು ಪ್ರೀತಿಸ ಇಲ್ವಾ? ಪ್ರೀತಿ ಮಾಡಿ ಗೆದ್ದು ಆ ನಿಮ್ ಪ್ರೀತಿನ ಉಳಿಸ್ಕೊಂಡೆ ಅಲ್ವಾ? ಹೇಳಿ ಸರ್, ಹೇಳಿ. ಹಾಗೊಂದು ಪ್ರೀತಿ ನಿಮ್ ಹೃದಯದಲ್ಲಿ ಹುಟ್ಟೇ ಇಲ್ಲ ಅಂತ ಆದ್ರೆ ನಾನು ಮೋಸಗಾರ ಅನ್ಸದ್ರಲ್ಲಿ, ನನ್ನ ಮಾತುಗಳು ಸುಳ್ಳು ಅನ್ಸದ್ರಲ್ಲಿ ತಪ್ಪೇ ಇಲ್ಲ. ಬನ್ನಿ ಸರ್, ಹೊಡಿರಿ. ಎಷ್ಟು ಬೇಕಾದ್ರೆ ಹೊಡಿರಿ. ಅದೇನು ಶಿಕ್ಷೆ ಕೊಡ್ತೀರಾ? ಕೊಡಿ, ಹೂ ಬನ್ನಿ. ಪಾಟೀಲ ಸರ, ಟೀ ಹೇಳ. ಏನ್ರಿ ಸರ, ಅವ ಹಂಗ್ ಹೊಯ್ಕೋತಿದ್ರು, ನೀವು ಸುಮ್ಮನೆ ಕೇಳ್ಕೊಂಡ್ ಕುಂತಿರಲ್ಲ, ಹಿಡ್ಕೊಂಡ್ ನಾ ತದಕಲ್ಲ. ನಾವೇನು ಕಿತ್ಕೊಳಕ್ ಆಗೋದಿಲ್ಲ. ಅವನು ನೋಡ್ತಾ ಇದ್ರೆ 20 ವರ್ಷಗಳ ಹಿಂದೆ ನನ್ನನ್ನ ನಾನೇ ನೋಡ್ಕೊಂಡು ಹಾಗಿದೆ. ನೋಡು, ಅದು ಲವ್ ಮಾಡಿರೋ ಬಾಡಿ, ಯಾವುದಕ್ಕೂ ಬೆಂಡಾಗೋದಿಲ್ಲ. ನೀವು ಪೆಳ್ಳಿ ಕುಡುಕುರ ಹಿಂಗೆಲ್ಲ ಬೈಲಲ್ಲಿ ಇರ್ಬೇಡ ಕಣೋ, ದೃಷ್ಟಿ ಆಗುತ್ತೆ. ಪೋರ ಲೋಮಲ್ಕೆ ದೃಷ್ಟಿ ಆಗುತ್ತೆ. ಮುಗಿತು,
ಎಲ್ಲ ಮುಗಿತು. ಅವನ್ ಬಂದ, ಅವಳು ಅವನಿಗೆ ರಿಂಗ್ ಹಾಕಿದ್ಲು, 48 ಗಂಟೆ ಟೈಮ್ ಕೊಟ್ಟ, ಅವಳನ್ನ ಬಿಟ್ಟೋದ. ಈಗ ನಾವೇನ್ ಮಾಡ್ಬೇಕು? ನಮ್ ಪ್ರೆಸ್ಟೀಜ್ ಏನಾಗ್ಬೇಕು? ಹೋದ್ಮಾನ ನಾವು ವಾಪಸ್ ತರಕಾಗತ್ತಾ? ರೇ ರೇ, ಮಾನ ಮರ್ಯಾದೆ ಅನ್ನೋದು ಜಲ್ಲಿಕಲ್ಲಿ ಇದ್ದಂಗೆ ಕಣೋ. ಮದುವೆ ಅನ್ನೋ ಪಾಯದ ಕೇಳದು ಮುಚ್ಚೋಗುತ್ತೆ. ಅದ್ರ ಮೇಲ್ ನಿಲ್ಲೋದು ನಮ್ ಪ್ರೆಸ್ಟೀಜ್. ನೀನೇನು ಯೋಚನೆ ಮಾಡ್ಬಿಡಕ್ ಕಣೋ. ನಾನು ಇದ್ದೀನೋ? ಹ್ಮ್, ಇರ್ತೀರಾ. ನೋಡದ್ನಲ್ಲ ನೆನ್ನೆ ನನ್ ಹಿಂದೆ ಹಾಗಿದ್ರಿ ಅಂತ. ಡೋಂಟ್ ವರಿ, ಇನ್ನೇನು ತೊಂದರೆ ಇಲ್ಲ. ನಿಮ್ ಮದ್ವೆಗೆ ಅರೇಂಜ್ ಮಾಡ್ಕೊಳ್ಳಿ. ಅವನ್ ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿದಾನೆ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ. ಗರ್ಜಿಸೋ ಸಿಂಹನ ಜೈಲಲ್ಲಿ ಕೂಡ ಹಾಕಿ ನೀವೆಲ್ಲ ನರಿಗಳ ತರ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ನೀವ್ ಯಾರು ಗಂಡ್ಸಲ್ಲ ಅಂದ ಹಾಗಾಯ್ತು. ತೊಟ್ಕೊಳ್ಳಿ. ಏನಿಲ್ಲ, ಸೇಫ್ಟಿ ರಮ್ಮಕ್ಕ ಬಾಯಿಲೆ. ನಾವೀಗ ಮದುವೆ ತಯಾರಿ ಮಾಡ್ಕೊಳ್ಳೋಣ. ನೀನ್ ನಡಿ ಹೇಳ್ತೀನಿ, ನಡಿ. ಏಯ್, ಓಡೋಗಿ ಶಾಸ್ತ್ರಿ ಕರ್ಕೊಂಡು ಬೇಗ ಬಾ, ಹೋಗು. ಅಯ್ಯೋ, ಯಾಕಿನ್ನು ಹೋಗಿಲ್ಲ? ನೀವ್ ಕರ್ಕೊಂಡು ಬಂದಾಗ್ಲೂ ಕಾರಣ ಹೇಳಿಲ್ಲ, ಕಳಿಸ್ಬೇಕಾದ್ರು ಕಾರಣ ಹೇಳ್ತಿಲ್ಲ. ಅದಕ್ಕೆ ನಾನು ಬಿಳ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ ಸರ್. ಶಂಭು, ಯಾಕೋ ಗೊತ್ತಿಲ್ಲ, ನೀನ್ ನನಗೆ ತುಂಬಾ ಇಷ್ಟವಾಗ್ಬಿಟ್ಟೆ. ಇಲ್ಲಿ ಟಚ್ ಮಾಡ್ಬಿಟ್ಟೆ. ವಯಸ್ಸಾದ್ಮೇಲೆ ನಿಮ್ಮಂತವ್ರೆಲ್ಲ ಯಾಕೋ ಲವ್ ಮಾಡ್ತೀರಾ ಅಂತ ಕೇಳ್ತೀವಿ, ಆದ್ರೆ ನಿಮ್ ವಯಸ್ಸಿನಲ್ಲಿ ನಾವು ಲವ್ ಮಾಡಿದ್ವಿ ಅನ್ನೋದನ್ನೇ ಮರ್ತು ಬಿಡ್ತೀವಿ. ಬೈ ದ ಬೈ ಶಂಭು, ನಂದು ಲವ್ ಮ್ಯಾರೇಜ್, ನಿನ್ ಲವ್ ಕೂಡ ಸಕ್ಸಸ್ ಆಗುತ್ತೆ. ಗೋ ಅಹೆಡ್. ಹ್ಮ್, ಥ್ಯಾಂಕ್ ಯು ಸರ್. ನೋಡು, ನೀನ್ ಏನೇ ಮಾಡಿದ್ರು ಇಲ್ಲಿಂದ ಮಾತ್ರ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನಿನಗಿದ್ ಬೇಕಾಗಿತ್ತ? ಸುಮ್ನೆ ಈ ಕಿರಣ್ಣೆ ಮದ್ವೆ ಆಗದ್ ಬಿಟ್ಟು ಹೋಗಿ ಹೋಗಿ ಆ ಪೂರ್ ಫಿಲೋ ಶಂಭುನೆ ಬೇಕು ಅಂತೀಯಲ್ಲ, ಈಗೆಲ್ಲಿದ್ದಾನೆ? ಆ ನಿನ್ ಹೀರೋ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಮ್ಮ ಮಾತ್ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅವನ್ನ ಅದೇ ಜೈಲ್ನಲ್ಲಿ ಸಾಯೋರ್ಗೂ ಕೊಳೆ ಹಾಗೆ ಮಾಡ್ತೀನಿ. ಮೈಂಡ್ ಇಟ್. ಏನ್ ಮಾಡ್ತೀಯ ನೀನು? ಬೇಡ ನೋಡು, ನನ್ ಮಾತು ಕೇಳು. ಬೇಡ, ನಿಂಗೆ ತಲೆಗೆ ಕೆಟ್ಟಿದ್ಯಾ? ಡ್ಯಾಡ್, ಅಂಕಲ್, ಡ್ಯಾಡ್ ನೋಡಿ, ಇಲ್ಲಿ ಬೆಂಕಿ. ಏನಾಯ್ತು ನಿನಗೆ? ಓ ಮೈ ಗಾಡ್, ನಾಡು ನಾಡು, ಏನು ಇದು? ಮಣೆನೆ ಅಂಟಿಸ್ಬಿಟ್ಟಲ್ಲಮ್ಮ, ಬಾಯಣಪ್ಪ ಅಂತ ಬಾಯಣ. ಅದೇ ಬಾಯ್ದೆ. ಏ ನಾಯ್ಡು, ನಾಯ್ಡು, ಈಗ ಕೇಳು. ಅಯ್ಯೋ, ಆ ನನ್ನ ಮಗ ಶಾಸ್ತ್ರಿಗಳು ಕರ್ಕೊ ಬರ್ತೀರ ಅಂತ ಓದಲ್ಲಪ್ಪ. ಸಹನ, ಏನ್ ಮಾಡೋದು? ಅಯ್ಯೋ, 50% ಮನೆ ಸುಟ್ಟು ಹೋಯ್ತಲ್ಲಪ್ಪ. ಹೋಗ್ತಿದ್ದೆ, ಆದ್ರೆ ಬೆಂಕಿ ನೋಡಿ. ನನಗಿರೋದು ಒಬ್ಬನೇ ಮಗಳು, ಕಾಪಾಡ. ನನಗೂ ಒಬ್ಬನೇ ಮಗನು, ಸಿಂಗಲ್ಸ್ ಅನ್ನು. ಶಂಭು, 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 ನಿನಗೆ ಆಗಿರತಾನೆ? ಶಂಭು.
ಹೋಗ್ರ ಆಪಣ್ ಹೋಗ್ರ ಅಮ್ಮ ತಲೆ ಹೊಚ್ಚವ ರಾಮು ಏನಾಗಿಲ್ಲ ಸರ್ ಸಹನ ಇಲ್ಲ ಇವಳು ಹೆಸರೇಳು ಯೋಗ್ಯತನು ನಿಮ್ಗಳಿಗಿಲ್ಲ ಚೆನ್ನಾಗಿ ನೋಡ್ಕೋತಿರೋ ನಂಬಿಕೆ ಮೇಲೆ ಬಿಟ್ಟು ಹೋದೆ ಇನ್ಮೇಲೆ ಇವಳು ನನ್ ಜೊತೆನೆ ಇರ್ತಾಳೆ ಹೆದರ್ಕೋಬೇಡಿ ಕದ್ದಂತೂ ಮದುವೆ ಆಗಲ್ಲ ಅಂಕಲ್ ಅವಳು ಹೇಳಿ ಹೋಗ್ಬೇಡ ಅಂತ ಇಡಿಯಟ್ ನೋಡಿ ಇವಳು ನಿಮ್ಮ ಶಂಭುನ್ ನಂಬಿಕೊಂಡು ಬಂಗ್ಲೆ ಬಿಟ್ಟು ಬೀದಿಗೆ ಬಂದಿದ್ದಾಳೆ ಇಷ್ಟು ದಿನ ಈ ಅನಾಥನಿಗೆ ಈ ಅಯೋಗನಿಗೆ ಪ್ರೀತಿ ಕೊಟ್ಟು ನೀವು ಇವಳಿಗೂ ಆ ಪ್ರೀತಿ ಕೊಡ್ತೀರನ್ನೋ ಒಂದು ನಂಬಿಕೆಯನ್ನ ಕರ್ಕೊಂಬಂದಿದ್ದೀನಿ ಐ ಯಾರ ಅನಾಥ ತಗೊಂಡು ಬಿಟ್ಟ ಅಂದ್ರೆ ನೋಡು ನೀನು ನಮ್ಮನೆ ಮಗ ಕಣಪ್ಪ ಇನ್ಮೇಲೆ ಯಾವತ್ತೂ ಈ ಮಾತು ಬರಬಾರ್ದು ಲೋ ಶಂಭು ಅವ್ರನ್ನ ಅತ್ತಿಗೆ ಅಂತ ಕರೆಯೋದಕ್ಕೆ ನಾವೆಲ್ಲ ಇದೀವೋ ಏ ವಡ್ಡ ನೀನ್ ನಮ್ ಮನೆ ಮಗ ಅಂದ್ಮೇಲೆ ಇವಳು ನಮ್ ಸೊಸೆ ತಾನೇ ನೀನ್ ಬೇಡ ಅಂದ್ರು ನಮ್ ಎಲ್ರ ಪ್ರೀತಿ ಈ ಬಂಗಾರಿ ಮೇಲೆ ಇದ್ದೇ ಇರುತ್ತೆ ಕಣ ಅಲ್ಲ ಕಣವ ಈ ಕಲ್ಲ ಅದ್ ಹೆಂಗವ ಕರ್ಗಿಸ್ತೀನಿ ಅಯ್ಯೋ ಅದೊಂದ್ ದೊಡ್ಡ ಕಥೆ ಆ ಕಷ್ಟ ಆ ದೇವ್ರಿಗೆ ಗೊತ್ತು ಅಣ್ಣ ಕೂಡ ಪ್ರೀತಿ ಹಳ್ಳ ಬಿದ್ಬಿಟ ಅಪ್ಪ ಅಮ್ಮನ್ನ ಆಟ ಆಡೋಕ್ ಎದ್ಬಿಟ ಈಗ ಏನ್ ಮಾಡೋದು ಇನ್ನೇನು ಬೇಬಿ ಬೇಬಿ ಡುಮ್ 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 ಹೆಂಗಿದ್ದ ಹೆಂಗದ ಹೆಂಗಪ್ಪ ಯಮದ ಅಯ್ಯಯ್ಯೋ ಕಳೆದೋದ ಏನಾಯ್ತಯ್ಯ ಹೆಂಗದ ಹೆಂಗಾದ ಹೆಂಗಪ್ಪ ಯಮದ ಅಯ್ಯಯ್ಯೋ ಕಳೆದೋದ ಏನಾಯ್ತಯ್ಯ ಡುಮ್ಕ ಡುಮ್ಮ ಡುಮ್ಮ ಏ ಲವಲ್ ಬಿದ್ದೋ ನಮ್ಮ ಡುಮ್ಕ ಡುಮ್ಮ ಡುಮ್ಮ ಅರೆರೆರೆರೆ ಹೆಂಗಿದ್ದ ಹೆಂಗಾದ ಹೆಂಗಪ್ಪ ಯಮದ ಅಯ್ಯಯ್ಯೋ ಕಳೆದೋದ ಏನಾಯ್ತಯ್ಯ ಕತ್ತಲೆ ಹೃದಯಕ್ಕೆ ಬಂದವಳು ಪ್ರೀತಿಯ ದೀಪವ ಹಚ್ಚಿದಳು ಕಲ್ಲು ಬಂಡೆಯ ತಾಳು ಓ ಕರಗಿ ನೀರಿನಂತಾದ ಗಂಡು ಗೋಳಿಯ ತಾಳು ಅರರರೆ ಪಾಪ ಕರುವಿನಂತಾದ ಎಂತ ಮಾಡಿ ನಿಂದು ಹೇಳು ಬಾರೆ ಇಂದು ಕೈ ಕೈ ಮಿಲಾಯಿಸಿ ಕುಡಿದು ಕುಡಿದು ಕುಪ್ಪಳಿಸಿ ಪ್ಯಾಂಡು ಪದ ಬಜಾಯಿಸಿ ಎಲ್ಲ ಮತ್ತು ಉಡಿಸಿ ಹೆಂಗದ ಹೆಂಗದ ಹೆಂಗಪ್ಪ ಯಮಾರ್ದ ಅಯ್ಯಯ್ಯೋ ಕಳೆದೋದ ಏನಾಯ್ತಯ್ಯ ಅಯ್ಯ ಬಿಟ್ಟಾಕು ನಮ್ದಿದ್ದಿದ್ದೆ ನೀ ಸುರು ಹಚ್ಕೊಳ್ಳಿ ನಾನು ಬದಲಿಸಿದೆ ಬದಲಿಸಿ ನಮ್ಮನ್ನು ಸೇರಿಸಿದೆ ಒಂಟೆ ಸುಂಟರ್ ಗಾಳಿಗೆ ಓ ಜೋಡಿ ಆಯ್ತು ತಂಗಾಳಿ ಕಾದ ಬರೋ ಭೂಮಿಗೆ ಅರರರೇ ಮೊದಲ ಮಳೆಯ ರಂಗೋಲಿ ಎಂತ ಜೋಡಿ ನೋಡು ಹಾರ ಜೊತೆ ಹಾಡು ಹಾಡು ಕಟ್ಟಿ ಹಾಡು
ಅರ್ಥಿ ಎತ್ತಿ ಬಂದ್ರಮ್ಮೋ ದೃಷ್ಟಿ ತಗಿ ಬಾರಮ್ಮೋ ಜೋಡಿ ನೋಡೋಕ್ ಬಂದ್ರಮ್ಮೋ ಆರಾಗಿರ ಅಂತಂದ್ರಮ್ಮೋ ಹೆಂಗಿದ್ದ ಹೆಂಗದ ಹೆಂಗಪ್ಪ ಅಯ್ಯ ಮರ್ದ ಅಯ್ಯಯ್ಯೋ ಕಳೆದೋದ ಹೇಳ್ಯೋ ಹೆಂಗಾದಂಗಪ್ಪಾಯ ಮಾರ್ದ ಅಯ್ಯೋ ಕಳೆದೋರ ಏನಾಯ್ತಯ್ಯ ಏನಾದ್ರು ಕೇಳಿಸ್ತಿದ್ಯಾ? ಏನು ಕೇಳಿಸ್ತಿಲ್ಲ. ಎಷ್ಟು ವರ್ಷದಿಂದ ಕೇಳಿಸ್ಕೋತಾ ಇದ್ದೀನಿ, ನನಗೆ ಏನು ಕೇಳಿಸಿಲ್ಲ, ನಿಂಗೆ ಕೇಳಿಸ್ಬಿಡ್ತಾ? ಏನ ನನ್ ಮಕ್ಕಳಯ್ಯ, ನಂದೇನ್ ಕೆನ್ನೆ ಅನ್ಕೊಂಡ್ಬಿಟ್ಟಿದಾರ ಇಲ್ಲ ಕೊಲ್ಲು ಅನ್ಕೊಂಡ್ಬಿಟ್ಟಿದಾರ? ಸಿಕ್ ಸಿಕ್ಕ ಅವ್ನು ಬಂದು ಬಾರಿಸ್ತಾ ಇದ್ದಾನಲ್ಲ, ಏನ್ ಕರ್ಮ? ದೇವ್ರನ್ನ ಏನ್ ಕೇಳ್ಕೊಂಡೆ? ಏಳೆ ಜನ್ಮಕ್ಕೂ ನೀನೇ ನಂಗೆ ಸಿಗ್ಬೇಕು ಅಂತ. ಓ, ನೀನೇನ್ ಕೇಳ್ಕೊಂಡೆ? ಇದೇ ಏಳನೇ ಜನ್ಮ ಆಗೋಗ್ಲಿ ಅಂತ. ಶಂಭು, ಸಾರಿ ಸಾರಿ ಸಾರಿ, ನೀನ್ ಕೋಪಿಸ್ಕೊಳ್ಳೋದನ್ನ ನೋಡ್ಬೇಕನ್ಸ್ತು, ಅದಕ್ಕೆ ಹಾಗೆ ಮಾಡ್ದೆ. ಪುಟ್ಟಮ್ಮ, ಶಂಭು ಬಾಪ, ಕೂತ್ಕೋ, ತಿಂಡಿ ತರ್ತೀನಿ. ಏನಾಯ್ತು? ಏನಿಲ್ಲ ಶಂಭು, ಸೌದೆ ತರ್ಬೇಕಾದ್ರೆ ಬಿಟ್ಟಾಯ್ತಪ್ಪ. ಹುಟ್ಟಿ, ಆ ಪಾತ್ರ ಪಡೆಗೆಲ್ಲ ಬಿದ್ದೋಗ್ಬಿ. ಶಂಭು ದೊಡ್ಡಣ್ಣ, ಏನಿದೆಲ್ಲ, ಏನಾಯ್ತು? ತೆಂಗಿನಕಾಯಿ ಕೀಳಣ ಅಂತ ಮರಿ ಕತ್ತದೆ, ಜಾರ್ ಬಿದ್ದೆ, ಸಂಗಾಯ ಅಲ್ವನೇ? ದೊಡ್ಡಣ್ಣ ಏನಾಯ್ತು? ಅದೇನಿಲ್ಲ ಮಗ, ಅಂದ್ರೆ ಏನಾಯ್ತು ಹೇಳು. ಬಸ್ಯಾ, ಏ ಶಿವು, ಏನಾಯ್ತು ಶಿವು? ಅದೇನಿಲ್ಲ ಬಿಡು ಶಂಭು. ಮಚ್ಚಿ ಮಚ್ಚಿ, ಲೋ ಏನಾಯ್ತು, ಏನಾಯ್ತು ನಿಮ್ಗೆಲ್ಲ? ಶಂಭು ದಯವಿಟ್ಟು ಅವಳ ಕರ್ಕೊಂಡು ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗು, ಇಲ್ಲಿ ಮಾತ್ರ ಇರ್ಬೇಡ ಶಂಭು. ಈ ಏನಾಯ್ತು ಅಂತ ಹೇಳ್ತೀರೋ ಇಲ್ವೋ? ನಾನು ಹೇಳ್ತೀನಿ. ಅದು ಹಾಗಲ್ಲ ಶಂಭು, ಎಲ್ಲೋ ಆ ತಿರುಬಾಕಿದ ಮಗ ಯಾರು? ನಾನು ಯಾರು ಅಂತ ಕೇಳ್ತೀಯ? ಅವನ್ ಯಾಕೆ ಹೊಡಿತಾ ಇದ್ದೀರಾ? ಡಾಕ್ಟರ್ ಹೊಡಿತೀರಾ? ನಿಮ್ಗೇನ್ ಬೇಕು? ಶಂಭು ಅವನಿಲ್ಲ, ಹೊರಗಡೆ ಹೋಗಿದ್ದಾನೆ. ನೀನ್ ಯಾವನು? ಅವ್ರ ಅಣ್ಣ. ಸಂಬಂಧ ಬೇರೆ. ನೀನು ಅವನ ಅತ್ಕೇನ? ಏನ್ ನೋಡ್ತಾ ನಿಂತಿದ್ರ? ಹಿಡ್ಕೊ ಚಂದ್ರ ನನ್ ಮಕ್ಕಳನ್ನ. ನನ್ನ ಮಗ ಶಂಭು ಇವತ್ತು ಸೂರ್ಯ ಮುಳುಗದೊಳಗೆ ಆ ಹುಡುಗಿನ ಕರ್ಕೊಂಬಂದ್ ಬಿಡ್ಲಿಲ್ಲ ಅಂದ್ರೆ ನಾಳೆ ಬೆಳಗಾಗೋಷ್ಟರಲ್ಲಿ ಈ ಏರಿಯಾ ಸಮೇತ ನೀವೆಲ್ಲ ಸುಟ್ಟು ಭಸ್ಮ ಆಗೋಗ್ತೀರಾ.
ಶಂಭು. ಶಂಭು ಶಂಭು ಮೈ ಫುಟ್. ಏಯ್ ಯಾಲ್ರಾ ಯಾಲ್ರಾ ಟೆನ್ಷನ್. ಟೆನ್ಷನ್ ಮಾಡ್ಕೊಂಡ್ರೆ ಸುಮ್ಮನೆ ಇರಕ್ಕಾಗುತ್ತಾ? ಇವ್ರನ್ನೆಲ್ಲ ಕಳ್ಸಿದಾಕೆ ವಾರ್ನ್ ಮಾಡ್ಬಾರ್ದಿಕ್ಕ? ಅವ್ನ್ ಪ್ರಾಣ ತೆಗೆದು ಬಂದ್ರು ಅಂದ್ರೆ ಹಾಗೆ ಬಂದಿದ್ದೀರಾ? ಯೂಸ್ಲೆಸ್ ಫೆಲೋಸ್. ಅಟ್ಲೀಸ್ಟ್ ಅವ್ನಾದ್ರೂ ಹೇಳ್ಕೊಂಡ್ ಬರಕ್ಕಾಗಿಲ್ಲ. ರೇ ನಾಯ್ನಾ ಸಮಾಧಾನ ಚೇಸ್ಕೋರಾ ಚೇಸ್ಕೋರಾ. ರೇ ಚೂಡ್ರ ಇಕ್ಕಡ ನಾಯ್ನಾ ಚೂಡಮ್ಮ ನಾಯ್ನಾ ಚೂಡ್ರ ಇಕ್ಕಡ. ರೇ ಅವನೇನು ಬದುಕವನೆ ಅಂದ್ರೆ ನಮ್ ಗ್ರಾಚಾರ ಕೆಟ್ಟಿದೆ ಅಂತಾನೆ. ರಂಡ್ರಂಡಿ ಮೀರಂತ ಪೋಯಿ ವಾಂಡೆ ತಲಕಾಯಿ ಕಾಳು ಚೇತ್ಲನ್ನ ಸಪರೇಟ್ ಚೇಸಿ ಆಮೇಲೆ ಬಂದು ನೀವು ನಿಮ್ ಸುಮಂಗಲಿ ಮುಖ ನನಗೆ ತೋರಿಸಿ. ಓಂಡ್ರಿ ಸಂಪೇಡ್ರ ಓಂಡಿ. ಈ ಶಂಭು ಬಚ್ಚಿಟ್ಕೊಳ್ಳೋ ನರಿಯಲ್ಲ, ಸಿಂಹ. ಮೈ ಮೇಲೆ ಬಿಡೋ ಸಿಂಹ. ನೀವ ಸಿಂಹನ್ ಕೆಳಕ್ ಬಿಟ್ಟಿದ್ದೀರ ನೋಡು. ಮನುಷ್ಯನಿಗೆ ಯಾವಾಗ್ಲೂ ಎರಡ್ ಡೇಟು, ಒಂದು ಹುಟ್ಟೋದು ಇನ್ನೊಂದು ಸಾಯೋದು. ಆ ಎರಡನೇ ನನಗೆ ಇವತ್ತೇ ಅನ್ನೋದು ಬರೆದು ಬಿಟ್ಟಿದ್ರೆ ಅದು ಆಗೋಗ್ಲಿ. ನಿಮಗೆ ಏಳು ಜನ ಬೇಕು, ಮುಟ್ರು ಮುಟ್ರು. ನನ್ನ ಜನ, ನನ್ನ ಪ್ರೀತಿ, ನನ್ನ ಶಕ್ತಿನ ಕೆಣಕ್ ಬಿಟ್ರಿಯಲ್ಲ, ಮುಟ್ರೋ ಮುಟ್ಟೆ. ಏನ್ರ ತೋರ್ಸ್ತಿರೋ ಬೋಡ್ರ. Thank you.
ಮುಗಿಸ್ಬಿಟ್ಯಾ? ಇನ್ ನಿಮ್ ದಾರಿ ಗಡ್ಡ ಉಳಿದಿರೋದು ನಾನೊಬ್ನೇ. ಇನ್ ನಿಮ್ಮ ತಡೆಯೋಕೆ ಯಾರು ಕೇಳೂ ಆಗಲ್ಲ. ಹೋಗಿ ಹೋಗಿ, ಆದರೆ ಹೋಗ್ತಾ ನನ್ನ ಹೆಣನ್ನು ದಾಟ್ಕೊಂಡು ಹೋಗಿ. ಶಂಭು ನಡಿ, ಇವ್ರು ಹೀಗೆ ಯಾವಾಗ್ಲೂ ನಾಟಕ ಮಾಡ್ತಾನೆ ಇರ್ತಾರೆ. ಏನ್ ಸರ್ ಮಾಡ್ತಾರೆ ಅದು? ನಾನು ಯಾರು ಅಷ್ಟರ ಒಬ್ಬ ಬೀದಿಲಿ ಬೆಳೆದವನು, ನನಗೆ ನನ್ನವರು ಅಂತ ಹೇಳ್ಕೊಳ್ಳಕ್ಕೆ ಯಾರು ಇರಲಿಲ್ಲ. ಅಂತ ನನಗೆ ಚಿಕ್ಕ ವಯಸ್ಸಿನಿಂದ ದೂರ ಇಟ್ಟಿದ್ದ ನನ್ನ ಜನಗಳನ್ನೆಲ್ಲ ಇವಳ ಹತ್ರ ಮಾಡಿದ್ಲು. ಆದ್ರೆ ಈಗ ನನಗೆ ನನ್ನವರು ಅಂತ ಹೇಳ್ಕೊಳಕ್ಕೆ ದೊಡ್ಡ ಬಳಗನ ಇದೆ. ಇವಳು ನನ್ನ ಭಾಗ್ಯದ ದೇವತೆ ಸರ್. ಏನು ಇವಳ ಮದುವೆ ಆದ್ರೆ ತಂದೆ ಸ್ಥಾನದಲ್ಲಿ ನೀವು ನನಗೆ ಸಿಗ್ತೀರೋ ಅನ್ನೋ ಒಂದು ಚಿಕ್ಕ ಆಸೆ ಇತ್ತು. ಆದ್ರೆ ಅದು ಇವತ್ತು ಬಿಡಿ. ಆ ದೇವ್ರಿಗೂ ನನಗೆ ನನ್ನ ಪ್ರೀತಿ ಕೊಡೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ನನಗೋಸ್ಕರ ನೀವ್ಯಾಕೆ ಸರ್ ಪ್ರಾಣ ಕಳ್ಕೊತೀರಾ? ಈ ಶಂಭುಗೆ ಯಾರ ಪ್ರಾಣ ನುಗ್ಗಿದ್ಕೊಂಡು ಅಭ್ಯಾಸ ಇಲ್ಲ. ಸಹನಾಗೆ ನೀವು ಮುಖ್ಯ. ಶಂಭು ಸಹನ, ಅನಾಥನಾಗಿ ಬೆಳೆದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನಿಮ್ ತಂದೆ ಅಷ್ಟು ಪ್ರೀತಿಸೋರು ನಿನಗೆ ಜಗತ್ತಲ್ಲ ಇನ್ಯಾರು ಸಿಗಲ್ಲ. ಅವ್ರನ್ನ ಅರ್ಥ ಮಾಡ್ಕೊ. ನನ್ನ ನನ್ನ ಕರೆದಿದ್ದು ಇನ್ನೊಂದ್ಸಲ ಹೇಳು, ಇನ್ನೊಂದ್ಸಲ ಹೇಳು ಕದ ಹೇಳು. ಈಗ ಹೇಳು ಏನ್ ಬೇಕು ನಿಮಗೆ, ಏನ್ ಬೇಕಾದ್ರು ಕೇಳು, ಏನ್ ಬೇಕಾದ್ರು ನೋಡಿ. ಬುದ್ಧಿ ಬರ್ದೇ ಇರೋ ವಯಸ್ಸಿನಲ್ಲಿ ಅಮ್ಮ ಬೇಕಿತ್ತು, ಅವಳ ಕಿತ್ಕೊಂಡ್ರಿ. ಈಗ ಅಮ್ಮನಷ್ಟೇ ಪ್ರೀತಿ ಶಂಭು ಇದ್ದ, ಅವನು ಕಿತ್ಕೊಂಡ್ರಿ. ಥ್ಯಾಂಕ್ಸ್ ಅಪ್ಪ. ನಿನಗೀಗಾಗ್ಬಾರ್ದಾಗಿತ್ತು. ಆ ದೇವ್ರು ತುಂಬಾ ಕೆಟ್ಟವನು. ಕೊನೆಗೂ ಸಹನ ನಿನ್ನಿಂದ ದೂರ ಮಾಡ್ಬಿಟ್ನಲ್ಲ, ದೂರ ಮಾಡ್ಬಿಟ್ನಲ್ಲ ಶಂಭು. ಸಹನಿಂದ ನೀವೆಲ್ಲ ಸಿಕ್ಕಿದ್ರಿ, ಆದ್ರೆ
ಇವತ್ತ ಸಹನಾನೇ ಇಲ್ಲ. ಅವಳಿಲ್ಲ ಅಂದ್ರೆ ಏನಂತೆ? ನೀವೆಲ್ಲ ಇದ್ದೀರಲ್ಲ, ಇಷ್ಟಕ್ಕೂ ಅವರಪ್ಪ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಯಾಕೆ ಗೊತ್ತಾ? ನಂತರ ಶಂಭು ಅವಳಗ್ ಸಾರೋ ಜನ ಸಿಗ್ಬಹುದು, ಆದ್ರೆ ಅವರಪ್ಪನ ತರ ಇನ್ನೊಬ್ರು ಸಿಗಲ್ಲ. ಅವಳಂಗೆ ಪ್ರೀತಿ ಕೊಟ್ಲು, ನಾನು ಅವಳಿಗೆ ಅವ್ರ ತಂದೆ ಕೊಟ್ಟೆ. ದೊಡ್ಡಣ್ಣ, ನಾಳೆಯಿಂದ ನಿಮ್ಮೂರಲ್ಲೇ ಊಟ, ಆದ್ರೆ ದುಡ್ಡು ತಗೋಬೇಕು. ಶಂಭು, ನೀನ್ ಚಿಕ್ಕವ್ ನಿಂತ್ಲು ಸುಳ್ಳು ಹೇಳ್ತಾನಲ್ಲ, ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ. ದಯವಿಟ್ಟು ಒಂದು ವಿಷಯ ಹೇಳು, ನಿನಗೂ ದುಃಖ ಆಗ್ತಿದೆ ತಾನೆ? ಇಲ್ಲ ದೊಡ್ಡಣ್ಣ, ನನಗೆ ದುಃಖ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲ, ನಂಗೆ ಅವಳು ಬರ್ತಾ ಇದೆ. ಸಾಲನ ನಾನು ಮನಸ್ಫೂರ್ತಿಯಿಂದ ಬಿಡಿಸಿದೆ ದೊಡ್ಡಣ್ಣ, ಮನಸ್ಫೂರ್ತಿ. ಶಂಭು, ನೋಡು ನನಗೆ ನಿನ್ ಕಂಡ್ರೆ ಆಗಲ್ಲ ಸಿಟ್ಟು. ಇಷ್ಟು ಆಸ್ತಿ ಅಂತಿಸ್ತಿರೋ ಮಗಳು ನಿನ್ನ ಲೋ ಮಾಡ್ಬಿಟ್ಲಲ್ಲ ಅಂತ, ಆದ್ರೆ ಈಗ ಗೊತ್ತಾಯ್ತು ಅದಕ್ಕಿಂತ ದೊಡ್ಡದು ಪ್ರೀತಿ ಅಂತ. ನಾನು ಹಾಗೆಲ್ಲ ಸೋಲ ಪೋಡೋನಲ್ಲ, ಆದ್ರೆ ನನ್ನ ಮಗಳು ನಿನಗೋಸ್ಕರ ನಿನಗೋಸ್ಕರ ನನ್ನ ಹತ್ರ ಮಾತಾಡ್ಬಿಟ್ಲು. 14 ವರ್ಷಗಳಿಂದ ನೋವನ್ನ ಗುಂಡಿಗೆ ಇಟ್ಕೊಂಡು ಒದ್ದಾಡ್ತಾ ಇದ್ದೆ, ಈಗ ನೋವು ನಿನ್ನಿಂದ ಮರ್ತೋಯ್ತು. ಅದಕ್ಕೆ ನಾನು ನಿನಗೆ ಕೊಡ್ತಾ ಇರೋ ಹುಡುಗರು ಏನ್ ಗೊತ್ತಾ? ದುಡ್ಡಲ್ಲ, ಶಂಭು ಇನ್ನ ನಿಮಗ್ ತೊಂದರೆ ಕೊಡೋದಿಲ್ಲ. ಇಷ್ಟು ವರ್ಷ ಜೊತೆಗಿದ್ಲು ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ಈಗ ಮಾತಾಡಕ್ ಶುರು ಮಾಡಿದ್ಲು, ಆದ್ರೆ ನನ್ನ ಜೊತೆಗಿರೋದಿಲ್ಲ. ಗಾಡ್ ಬ್ಲೆಸ್ ಯು. ಅವಳನ್ನು ಚೆನ್ನಾಗಿ ನೋಡ್ಕೊ, ನಿಂತ್ಕೊಳ್ಳಿ. ನೀವು ನಮ್ಮ ಜೊತೆಲಿ ಇರ್ತೀನಿ ಅಂದ್ರೆ ಮಾತ್ರ ನಾನು ಇವಳ ಮದುವೆ ಆಗ್ತೀನಿ. ಶುರು ಹಚ್ಕೊಳ್ಳಿ.